ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮ್ಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಮೇಷ ಲಗ್ನದ ಬಗ್ಗೆ ಮಾತಾಡಿದೆ ಇವತ್ತು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಜ್ಯೋತಿಷ ಹೇಗಿರ್ತದೆ ಯಾವ ರೀತಿ ಕೆಲಸ ಮಾಡ್ತಾ ಅಂತ ನಿಮಗೂ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದ್ಯಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರೆಯೂ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಗೊತ್ತಾಯ್ತೀಗ ಓಕೆ ಸೊ ಇವತ್ತು ವಿಶೇಷವಾಗಿ ನಮ್ಮ ಮಿಥುನ ಲಗ್ನ ರೈಟಾ ಕರ್ಕಟಕ ಲಗ್ನಕ್ಕೆ ನಿನ್ನೆನೇ ಹೇಳಿದ್ದೇನೆ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ನೋಡಿ ನೈಸರ್ಗಿಕ ಜನ್ಮಗುಂಡಲಿಯ ಮೂರನೇ ಮನೆ ನೈಸರ್ಗಿಕ ಜನ್ಮಗುಂಡಲಿ ಮೂರನೇ ಮನೆ ಅಂದರೆ ಪರಾಕ್ರಮ ಸ್ಥಾನ ಇಲ್ಲಿ ಲಗ್ನದಲ್ಲಿ ಬಂದುಬಿಟ್ಟಿರುವಂಥದ್ದು ಸ್ವಲ್ಪ ಇವರಿಗೆ ಸ್ವಲ್ಪ ಡುವೆಲ್ ಡುವೆಲ್ ಎರಡು ಎರಡೆರಡು ಮನಸ್ಸು ಸ್ವಲ್ಪ ಕೋಪ ಜಾಸ್ತಿ ಟ್ರಾವೆಲಿಂಗ್ ಜಾಸ್ತಿ ತಿರುಗಾಟ ಜಾಸ್ತಿ ಫ್ರೆಂಡ್ಶಿಪ್ ಜಾಸ್ತಿ ರಿಲೇಷನ್ಶಿಪ್ ಜಾಸ್ತಿ ಸೊ ಇದನ್ನೆಲ್ಲ ನೋಡ್ಕೊಳ್ಬೇಕು ರೈಟಾ ಸೊ ಇದಂತೂ ಇದೆ ಈಗ ಮೇಷರಾಶಿ ಹನ್ನೊಂದನೇ ಮನೆಯಲ್ಲಿ ಬಂತು ಅಂತಾದಾಗ ಇವರು ಇವರಿಗೆ ಲಾಭ ರೈಟ್ ಲಾಭದ ವಿಚಾರದಲ್ಲಿ ಬಹಳಷ್ಟು ಆತುರಾತುರವಾಗಿರ್ತಾರೆ ಬಹಳ ಲಾಭ ಬರಬೇಕು ಇವರಿಗೆ ಲಾಭ ಬಂದಿಲ್ಲ ಅಂದಾಗ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಥವಾ ಅಲ್ಲಿ ಜಗಳ ಬರ್ಬೋದು ತೊಂದರೆ ಬರ್ಬೋದು ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇವರಿಗೆ ನಮ್ಮ ಮೆ ಮಿಥುನ ಇರುವಂತಹ ಒಂದು ಒಂದೇ ಒಂದು ಮಾತಂದರೆ ಅವರು ಯಾವುದೇ ಕಾರಣಕ್ಕೂ ಹಿರಿಯರ ಮುಖಾಂತರ ಜಗಳ ಮಾಡಬಾರ್ದು ಹಿರಿಯರ ಜೊತೆಗೆ ಜಗಳ ಮಾಡಬಾರ್ದು ಅದು ಅವರ ಅಕ್ಕ ಇರ್ಬೋದು ಅಣ್ಣ ಇರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಅಥವಾ ಇನ್ಯಾರದು ಕೂಡ ಯಾರಿದ್ರೆ ಅವರ ಜೊತೆ ಜಗಳ ಮಾಡೋ ಅವ್ರ ಜೊತೆ ಜಗಳ ಮಾಡಿದ್ರು ಅಂದಾಗ ಇವರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸ್ಥಗಿತಗೊಳ್ಳಲಿಕ್ಕೆ ಶುರು ಮಾಡ್ತವೆ ಸ್ಥಗಿತಗೊಳ್ಳುತ್ತೆ ಯಾವುದೇ ಕೆಲಸ ಆರಂಭ ಆಗಲಿಕ್ಕೆ ಬಿಡುವುದಿಲ್ಲ ಅದರಲ್ಲೂ ಕೂಡ ಹಿರಿಯರಿಂದ ಪ್ರಾಪರ್ಟಿ ಏನು ಬರಬೇಕು ಆ ಪ್ರಾಪರ್ಟಿಯ ಡೀಲ್ ಸರಿಯಾದ ಸರಿಯಾದ ರೀ ರೀತಿಯಲ್ಲಿ ಆಗೋದಿಲ್ಲ ಆ ಸರಿಯಾದ ವೇಯಲ್ಲಿ ಕೂಡ ಆಗೋದಿಲ್ಲ ಆಗ ವಿಪರೀತ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಇವರು ಪಾಲಿಗೆ ಖಂಡಿತ ಬರ್ತದೆ ನಮ್ಮ ಮಿಥುನ ಲಗ್ನದವ್ರಿಗೆ ಬಹಳ ಬಹಳ ಒಂದು ಸಂಯಮ ಚಿತ್ತರಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಉಂಟು ಅಂತ ಇಲ್ಲಾಂದರೆ ಲಾಭನೂ ಬರಲ್ಲ ಆ ಮ್ಯಾನಿಫೆಸ್ಟೇಷನ್ ಕೂಡ ಇಲ್ಲ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಯಿತು ಸಮಸ್ಯೆ ಕೂಡ ಕ್ರಿಯೇಟ್ ಆಯಿತು ಆನಂತರ ಎಲ್ಲೊಂದು ಕಡೆ ಹಿರಿಯರಿಂದ ನಿಮಗೆ ಆ ಶಾಪ ಕೂಡ ಬಂದುಬಿಡ್ತೀಗ ಸೊ ಇಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಹಿರಿಯರ ಮಾತನ್ನು ಧಿಕ್ಕರಿಸಿ ಹೋಗಬಾರ್ದು ಲಾಭದ ವಿಚಾರದಲ್ಲಿ ಏನೇ ಇದ್ದರೂ ಕೂಡ ತುಂಬ ಜಗಳ ಮಾಡಲಿಕ್ಕೆ ಹೋಗಬಾರ್ದು ಹಿರಿಯರಿಗೆ ಕಟು ಮಾತುಗಳನ್ನು ಆಡಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣ ನೋಡಿ ಜಗಳ ಮಾಡಿದರೆ ಅದು ಸ್ವಲ್ಪ ಸಮಯ ಮಾತ್ರ ಹೆಚ್ಚೇನು ಇರುವುದಿಲ್ಲ ಬಟ್ ಅವರದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಜಗಳ ಮಾಡಿಬಿಟ್ಟ ಹಾಗೆ ಮಾಡಿದೆ ಹೀಗೆ ಮಾಡಿದ ಒಂದು ಸರಿ ಇಲ್ಲ ಅಲ್ವಾ ಈ ರೀತಿಯಾಗಿಬಾರ್ದು ಆಗ ನಿಮಗೆ ಲಾಭಸ್ಥಾನೇ ಡಿಸ್ಟರ್ಬೆನ್ಸ್ ಆಗೋದರಿಂದ ಲಾಭಸ್ಥಾನ ಏನಾಯಿತು ಟೋಟಲಿ ಡಿಸ್ಟರ್ಬೆನ್ಸ್ಗಳು ಏನಾಗುತ್ತೆ ನಿಮಗೆ ವಿಶೇಷ ರೀತಿ ಹೇಳಬೇಕಾದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನುಂಟು ಅಥವಾ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಆ ಕೆಲಸ ಕಾರ್ಯಗಳು ಆಗದೇ ಹೋಗುವಂಥ ಸಾಧ್ಯತೆಗಳು ಅದರಿಂದ ನೀವು ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಈ ಮಿಥುನ್ ಲಗ್ನದವರಿಗೆ ಒಂದು ವಿಷಯ ಏನಂದರೆ ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲೇ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗಿರ್ತದೆ ಆ ಆನಂತರ ಮನೆ ಬಿಟ್ಟು ದೂರ ಹೋಗುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಅಥವಾ ದೂರ ಹೋಗಿ ಕೆಲಸ ಮಾಡುವಂಥದ್ದು ಇದು ಕೂಡ ಇರ್ತದೆ ಅದು ಕೂಡ ಕುಟುಂಬದವರ ಸಹಾಯವನ್ನು ಪಡ್ಕೊಂಡು ಹೋಗ್ತಾರಂಥ ಒಂದು ಇಂಡಿಕೇಷನ್ ಅಂತ ಖಂಡಿತ ಇದ್ದೇ ಇರ್ತದೆ ಇನ್ನು ಎಲ್ಲೊಂದು ಕಡೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅವರ ಜಾತಕದಲ್ಲಿ ಚಂದ್ರನ ಪೊಸಿಷನ್ ನಾಲ್ಕನೇ ಮನೆಯಲ್ಲಿ ಬಂದಾಗ ಮನೆ ಮಾಡ್ತಾರಂತೆ ಚಂದ್ರನ ಪೊಸಿಷನ್ ನಾಲ್ಕನೇ ಮನೆಯಲ್ಲಿ ಬಂದು ಆಗಿ ಮನೆ ಮಾಡ್ತಾರೆ ಚಂದ್ರನ ಪೊಸಿಷನ್ ಹನ್ನೆ ಹನ್ನೆರಡನೇ ಮನೆಯಲ್ಲಿ ಬಂತು ಆ ಮೂಮೆಂಟಲ್ಲಿ ಅವರು ಟ್ರಾವೆಲಿಂಗ್ ಮಾಡ್ಬೋದು ದೂರ ಹೊರಟು ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಚಂದ್ರ ಹತ್ತನೇ ಮನೆಗೆ ಬಂದರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸಲ್ಲಿ ದೂರ ಹೋಗ್ತಾರೆ ಟ್ರಾವೆಲಿಂಗ್ ಮಾಡ್ತಾರೆ ವಿದೇಶ ಪ್ರಯಾಣ ಮಾಡ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ ಅದೇ ಚಂದ್ರ ಸಪ್ತಮದಲ್ಲಿ ಬಂದಾಗ ಇಪ್ಪತ್ತೊಂಬತ್ತನೇ ವಯಸ್ಸಿನ ಒಳಗಡೆ ಮ್ಯಾರೇಜ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಸೊ ಇದೆಲ್ಲ ಒಂದು ಇಂಡಿಕೇಶನ್ ಅನ್ನು ಹೊತ್ಕೊಂಡು ಹೋಗುವಂಥ ಅದೇ ರೀತಿ ಅವರಿಗೆ ಎರಡನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಇರುತ್ತೆ ಆ ಕರ್ಕಾಟಕ ರಾಶಿ ಶುಕ್ರ ಬಂದುಬಿಟ್ಟಾಗ ಕೂಡ ಏನಾಗುತ್ತೆ ಅದು ವಿಶೇಷವಾಗಿ ಮೇಲ್ ಜಾತಕ ಅಂದರೆ ಗಂಡಸರ ಜಾತಕಕ್ಕೆ ಹುಡುಗರ ಜಾತಕಕ್ಕೆ ಏನಾದರೂ ಜನ್ಸ್ ಜಾತಕಕ್ಕೆ ಏನಾದರೂ ಮೇಲ್ ಜಾತಕಕ್ಕೆ ಏನಾದರೂ ಕರ್ಕಟಕ ರಾಶಿಯಲ್ಲಿ ಶುಕ್ರ ಬಂದುಬಿಟ್ರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳಗಡೆ ಒಳಗಡೆ ಮ್ಯಾರೇಜ್ ಕೂಡ ಆಗುತ್ತೆ ಅದೇ ಫೀಮೇಲ್ ಜಾತಕಕ್ಕೆ ಕರ್ಕಟಕ ರಾಶಿಯಲ್ಲಿ ಕುಜ ಬಂದುಬಿಟ್ಟಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅವರ ಮ್ಯಾರೇಜ್ ಆಗುತ್ತೆ ಇದೊಂದು ಇಂಡಿಕೇಶನ್ ಅಂತ ಹೇಳ್ತೇನೆ ಇದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ತಾನೇ ಬಟ್ ಬಹಳ ಜಾಗೃತರಾಗಿರಬೇಕಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸಿರೀಸಲ್ಲಿ ಹಣಕಾಸನ್ನು ಕಳ್ಕೊಳ್ಳುವಂಥ ಯೋಗ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಆಗಿರ್ತದೆ ಹಣಕಾಸಿನ ಜಾಗೃತ ಯಾರಿಗೂ ಕೊಡುವಾಗ ಇಲ್ಲಾಂದರೆ ಹಣಕಾಸನ್ನು ಕೂಡ ನೀವು ಕಳ್ಕೊಳ್ತೀರ ಅಂತ ಒಂದು ಇಂಡಿಕೇಷನ್ ಬಟ್ ಮಿಥುನ ಲಗ್ನದವರು ಮೇಜರಾಗಿ ಹಣಕಾಸನ್ನು ಕಳ್ಕೊಳ್ತಾರೆ ಇಲ್ಲ ಅಂತೇನಿಲ್ಲ ಫೋರ್ಟಿ ಟು ಫೋರ್ಟಿ ನೈನ್ ಎ ಸಿರೀಸ್ ಬಂದಾಗ ವಿಶೇಷ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಾರೆ ಕೆಲವೊಂದು ಬಾರಿ ಮೋಸ ಅಂತೂ ಹೋಗಿ ಹೋಗ್ತಾರೆ ಇದು ವಿಚಾರ ಓಕೆ ಅದಕ್ಕೆ ಹಣಕಾಸು ನಾವು ಕಳ್ಕೊಳ್ಬಾರ್ದು ಅಥವಾ ವ್ಯವಹಾರಕ್ಕೆ ಹಾಕಿ ಕೂಡ ಲಾಸ್ ಆಗಬಾರದು ಮೊದಲೇ ಪ್ರಿಕಾಷನ್ ಅನ್ನು ಪಡ್ಕೊಂಡು ನೀವು ಅದರಲ್ಲಿ ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತು ಓಕೆನಾ ರೈಟಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಓಕೆ ಕರೆಗಟ್ಟಾಗಿದೆ ಓಕೆ ಬಂದುಬೇಡ ವಿಶೇಷವಾಗಿ ಈಗ ಗೊತ್ತಾಯ್ತು ನಿಮಗೆಲ್ಲ ನಮ್ಮ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಸಾರಿ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಟ್ವೆಂಟಿ ನೈನ್ ಎ ಸಿರೀಸ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಓಕೆನಾ ಜಸ್ಟ್ ಕರೆಯಲ್ಲಿದ್ದರೆ ಮಾತಾಡಬೇಡ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಅಂತ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ರಾತ್ರಿ ಒಂಬತ್ತೈವತ್ತಾರು ಸರಿಮ್ಮ ನಕ್ಷತ್ರ ಯಾವ್ದಮ್ಮ ಹೇಳಿ ಪೂರ್ವಭದ್ರ ನಕ್ಷತ್ರ ಓಕೆ ಪೂರ್ವಭದ್ರ ಕುಂಭರಾಶಿ ಗುರುಜಿ ಜಸ್ಟ್ ವೇಟ್ ಅಮ್ಮ ಒಂದೇ ಒಂದು ನಿಮಿಷ ಓಕೆ ಸಾರಿ ಸಾರಿ ಪೂರ್ವಭದ್ರ ನಕ್ಷತ್ರ ನಾಲ್ಕನೇ ಪಾದದ್ದು ಕುಂಭರಾಶಿ ಸಾರಿ ಮೀನಾರಾಶಿ ರೈಟಾ ಸೊ ಇದರಲ್ಲಿ ಶುಕ್ರದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದಮ್ಮ ಫೋರ್ಟಿಯ ಸಿರೀಸ್ ನಡೀತಾ ಉಂಟು ಫೋರ್ಟಿಯ ಸೀರೀಸಲ್ಲಿ ಮನೆ ಮಾಡುವಂಥ ಯೋಗ ಇತ್ತಮ್ಮ ಮನೆ ಮಾಡಿದ್ರಮ್ಮ ನೀವು ನಲ್ವತ್ತರ ಸಿರೀಸಲ್ಲಿ ನಲ್ವತ್ತ ಹಾಂ ಓಕೆ ಆ ಅಜ್ಜಿ ಮನೆಯಿಂದ ಸ್ವಲ್ಪ ಆಸ್ತಿ ಬರೋದುಂಟು ಗುರುಜಿ ಅದು ಸಿಕ್ತದಾ ಎಂತ ಅಂತ ಓಕೆ ಅಜ್ಜಿ ಇದ್ದಾರ ಈಗ ಸರಿಮಾ ಮಾತಾಡ್ತೀನಿ ಅಮ್ಮ ಆ ಬಗ್ಗೆ ನೋಡಿಮ್ಮ ಇಲ್ಲಿ ಈಗ ನೆನ್ಪಿಟ್ಟುಗಳು ಏನಾಗುತ್ತೆ ಗೊತ್ತಾ ಈಗ ನಿಮ್ಗೆ ನಲ್ವತ್ತರ ಸೀರೀಸ್ ಅಂದ್ರೆ ನಲ್ವತ್ತ ಮೂರನೇ ವಯಸ್ಸಿನ ನಂತರ ಮನೆ ಮಾಡುವಂತ ಯೋಗ ಇತ್ತು ಅದನ್ನಂತೂ ನೀವು ಮಾಡಿದೀರ ಆಲ್ರೆಡಿ ಪರವಾಗಿಲ್ಲ ಅಂತ ಹೇಳ್ತೇನೆ ಆ ನಂತರ ನಿಮಗೆ ಶುಕ್ರ ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೇತು ದಶೆ ನಡೀತಾ ಇತ್ತು ಕೇತು ದಶೆಯಲ್ಲಿ ವಿಶೇಷ ರೀತಿಯಲ್ಲಿ ಆರೋಗ್ಯ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ತೊಂದರೆಯನ್ನು ಅನುಭವಿಸಿರುವಂತದ್ದಮ್ಮ ರೈಟಾ ಆ ನಂತರ ಈಗ ಶುಕ್ರದೇಶ ಸ್ಟಾರ್ಟ್ ಆಯಿತು ಶುಕ್ರ ದಶೆಯಲ್ಲಿ ಶುಕ್ರ ಶುಕ್ರದಶೆಯಲ್ಲಿ ಕೂಡ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಂಡಿಕೇಷನ್ ಉಂಟಮ್ಮ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಿಂದ ಮತ್ತೊಂದು ಇಂಡಿಕೇಶನ್ ಅದು ಉಂಟಮ್ಮ ಶುಕ್ರ ದಶೆ ಬಹಳ ಜಾಗೃತರಾಗಿರ್ಬೇಕು ಶುಕ್ರ ದಿಗ್ಬಲಿ ಪರವಾಗಿಲ್ಲ ಆತ ನಿಮ್ಮ ಮನೆಗೆ ಮನೆ ಮತ್ತೆ ಜಾಗದ ವಿಚಾರದಲ್ಲಿ ಅದೇನೂ ಒಳ್ಳೇದು ಮಾಡಬೇಕಾದ್ರು ಮಾಡಿಯೇ ಮಾಡ್ತಾನೆ ವಿಷಯ ಬೇರೆ ಬಟ್ ಏನೇ ಇದ್ರೂ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಹೆಲ್ತ್ನ ಬಗ್ಗೆ ನೋಡ್ಕೊಳ್ಳಿ ಆನಂತರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಯಾಕಂದ್ರೆ ನಿಮಗೆ ಕೇತು ದಶೆಯಲ್ಲೆಲ್ಲ ಅನುಭವಕ್ಕೆ ಬಂದಿರ್ತದೆ ಅಂತ ಇಟ್ಕೊಳ್ತೇನೆ ನಾನು ಏಳು ವರ್ಷಗಳಲ್ಲಿ ನೀವು ಅನುಭವ ಆ ನಂತರ ಈಗ ಏನಾಗುತ್ತೆ ನಿಮಗೆ ನಾನು ಹೇಳಿದ್ರೆ ಈ ಒಂದು ಏನು ಈಗ ಭೂಮಿ ವಿಚಾರ ಮಾತಾಡಿದ್ರಲ್ವಾ ಆಸ್ತಿ ಬರಲಿಕ್ಕೆ ಉಂಟು ಐವತ್ತು ಬರಬೇಕು ಈಗ ನಿಮಗೆ ಫೋರ್ಟಿ ರನ್ನಿಂಗ್ ಫೋರ್ಟಿ ಏಟ್ ಫೋರ್ಟಿ ನೈನ್ ಮುಗಿಬೇಕು ಆ ನಂತರ ಬಂದಾಗ ಏನಾಗುತ್ತೆ ಅದು ನಿಮ್ಮ ಪಾಲಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಈಗೀಗಲೇ ಬಂದಾಗ ಏನಾಗುತ್ತೆ ಅದು ಒಂದು ಅದು ಜಗಳ ಮಾಡಿ ಬರ್ತದೆ ಕೋರ್ಟ್ ಕಚೇರಿಗೆ ಹೋಗಿ ಬರುತ್ತೆ ಯಾವುದೇ ಕಾರಣಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ರೀತಿಯಲ್ಲಿ ಬರುವುದಿಲ್ಲ ನೀವು ಅದಕ್ಕೆ ಒದಾಡ್ಬೇಕು ಅದಕ್ಕೋಸ್ಕರ ಸುಮ್ಮನೆ ಇರೋದು ಒಳ್ಳೆದು ಈಗ ಸುಮ್ಮನೆ ಬಿಡಿ ಐವತ್ತು ಬಂದ ನಂತರ ಅದಕ್ಕೆ ಪ್ರಯತ್ನ ಮಾಡಿಮಾ ಆಗ ನಿಮ್ಮ ಪಾಲಿಗೆ ಅಂತೂ ಬರುತ್ತೆ ಯಾಕಂದ್ರೆ ಶುಕ್ರ ನಾಲ್ಕು ಮನೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಜಾಗ ಬರಲೇಬೇಕು ಅಂತ ಇಂಡಿಕೇಶನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತಮ್ಮ ಒಳ್ಳೇದಾಗಲಿದೆ ರೈಟ್ ಸರಿ ಸರಿ ಒಳ್ಳೆದಾಗಿ ನಿಮಗೆ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ಓಕೆ ನಮ್ಮ ಮಿಥುನ್ ಲಗ್ನದವ್ರ ವಿಷಯ ಗೊತ್ತಾ ಅದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಾಗೇಶಿರಲ್ವ ನಿಮಗೆ ನಿಮಗೆ ನೋಡಿ ಈ ಮಿಥುನ್ ಲಗ್ನದವರಿಗೆ ತುಂಬ ಸಮಸ್ಯೆ ಪೀರಿಯಡ್ ಯಾವಾಗ ಅಂದರೆ ನಲವತ್ತರಿಂದ ನಲವತ್ತೊಂಬತ್ತು ಓಕೆನಾ ಫೋರ್ಟಿ ಟು ಫೋರ್ಟಿ ನೈನ್ ಪೀರಿಯಡ್ ಏನು ಉಂಟು ನಮ್ಮ ಮಿಥುಲ್ ಲಗ್ನಕ್ಕೆ ಭಾಳಷ್ಟು ತೊಂದರೆಯನ್ನು ಕೊಡುವಂಥದ್ದು ಭಾಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡು ಬಟ್ ನಾನು ಹೇಳಿದ್ನಲ್ಲೂ ಒಂದು ಟೆಕ್ನಿಕ್ ಹೇಳಿದಲ್ಲೂ ನಿಮಗೆ ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತೆ ಅಲ್ಲೋ ಹಿರಿಯರಿಗೆ ಸಂಬಂಧಪಟ್ಟಂತೆ ನೀವು ವಿಶೇಷ ರೀತಿಯಲ್ಲಿ ಒಂದು ಕಡೆ ಅವರ ಮಾತನ್ನು ಕೇಳಿ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅವ್ರ ಜೊತೆಗೆ ಇದ್ದು ಬಿಡಿ ಅವರ ಸೇವೆ ಮಾಡಿ ಏನನ್ನು ಹೇಳಬೇಡಿ ಅವರಿಗೆ ತೊ ಇಷ್ಟನ್ನೇ ನೀವು ಹೇಳ್ತೀನಿ ನಾನು ಮಿಥುನ್ ಲಗ್ನದವ್ರು ಫಾಲೋ ಮಾಡಿದರೆ ಲೈಫಲ್ಲಿ ಹಿಂತಿರುಗಿ ನೋಡಲಿಕ್ಕಿಲ್ಲ ರೈಟಾ ಲೈಫಲ್ಲಿ ಹಿಂತಿರುಗಿ ನೋಡಲಿಕ್ಕಿಲ್ಲ ನಿಮಗೆ ನೀವು ಎಲ್ಲ ರೀತಿಗಳು ಜಾಯಗಳಿಸ್ತಾ ಹೋಗ್ತಾರೆ ಯಾಕಂದರೆ ನೀವು ಒಂದು ವೇಳೆ ಅದನ್ನು ಮಾಡಿದರೆ ನಿಮ್ಮ ನಿಮ್ಮ ಹನ್ನೊಂದೇ ಮನೆ ಮ್ಯಾನಿಫೆಸ್ಟೇಷನ್ ಅಲ್ವಾ ನಿಮ್ಮ ಇಚ್ಛೆಗಳ ಪೂರೈಕೆ ಇಚ್ಛೆಗಳನ್ನು ಪೂರೈಸುವಂಥ ರಾಶಿಯನ್ನೇ ಕೆಡಿಸಾಕ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಗ ಆಗುವುದಿಲ್ಲ ವಿಚಾರ ಇಲ್ಲ ಓಕೆ ಅದಕ್ಕೆ ನಿಮ್ಮ ಆ ಒಂದು ಚಿಡ್ಚಿಡ ಸ್ವಭಾವ ಇರ್ತದಲ್ಲ ನಿಮ್ಮಲ್ಲೆಲ್ಲ ಯಾರು ಹೇಳಿದ್ರು ಆಗುವುದಿಲ್ಲ ನಿಮಗೆ ಬೇರೆಯವ್ರ ಮಾತನ್ನು ಕೇಳಿ ಏನಿಲ್ಲ ಡುವೆಲ್ ಮೆಂಟಾಲಿಟಿ ಬೆಳಿಗ್ಗೆ ಒಂದು ನಿರ್ಧಾರ ಸಂಜೆ ಮತ್ತೊಂದು ನಿರ್ಧಾರ ಇದೆಲ್ಲ ಹೋಗಬೇಕಾದ್ರೆ ಮೆಡಿಟೇಷನ್ ಮಾಡಬೇಕು ಆ ನಂತರ ಹಿರಿಯರಿಗೆ ನಿಮ್ಮ ರೆಸ್ಪೆಕ್ಟನ್ನು ಕೊಡಲೇಬೇಕಾಗುತ್ತೆ ಸಾಧ್ಯ ಆದರೆ ಅವರು ಸೇವೆಯನ್ನು ಮಾಡಬೇಕು ಆಗ ನೋಡಿ ನಿಮಗೆ ಏನು ಲಾಭ ಬರುತ್ತೆ ಯಾವ ರೀತಿಯಾಗಿ ಪ್ರೊಸೀಡ್ ಆಗ್ತೀರಾ ಯಾವ ರೀತಿಯಾಗಿ ನೀವು ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ನಿಮಗೆ ನೀವು ಎಣಿಸಿದ ಕೆಲಸ ಕಾರ್ಯಗಳಾಗಲಿಕ್ಕೆ ಸ್ಟಾರ್ಟ್ ಆಗಿದ್ವಿ ಇದು ಒಳ್ಳೆ ರಿಸಲ್ಟ್ ಕೊಡ್ತೆ ತಾನೆ ಯಾಕೆ ಅದನ್ನು ಮಾಡಬಾರ್ದು ಮಾಡ್ಬೇಕು ತಾನೆ ಮಾಡಿ ನೋಡಿ ಗೆಲ್ತೀರಾ ಒಳ್ಳೇದಾಗಲಿ ರೈಟಾ ಓಕೆ ಸೊ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆಪ್ಪ ಅದಕ್ಕೆ ಮು ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಅಕ್ಷಯ್ ಅಂತ ಅಕ್ಷಯ್ ಅವರು ಎಲ್ಲಿಂದ ಪುತ್ತೂರು ಸೊ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಎರಡು ಓಕೆ ಹೇಳಿ ಪುನರ್ ಸಮಯ ಹೇಳಿ ಸರ್ ಟ್ವೆಲ್ ಫೈನ್ ಓಕೆ ಹುಟ್ಟಿದಲ್ಲಿ ಓಕೆ ಅಕ್ಷಯ್ ಅಂತ ಹೆಸರು ಇಪ್ಪತ್ತೊಂದು ರನ್ನಿಂಗ್ ಈಗ ನಿಮಗೆ ಅಕ್ಷಯ್ ಅಕ್ಷಯ್ರು ಏನ್ ತಿಳ್ಕೊಡ್ಬೇಕು ಹೇಳಿಬಿಡಿ ಸ್ಟಡಿ ಸರ್ ಜಾಬ್ ಅಂತ ನೆಕ್ಸ್ಟ್ ನಾ ಡಿಗ್ರಿ ಕಂಪ್ಲೀಟ್ ಆಯಿತು ಸ್ಟಡಿ ಮಾಡಿ ಇದು ಸಾರಿ ನೀವು ಜಾಬ್ ಮಾಡಬೇಕಂತ ಉಂಟಲ್ವಾ ಸರ್ ಹೌದು ಜಾಬ್ ಮಾಡಿ ಸದ್ಯದ ಮಟ್ಟಿಗೆ ಜಾಬ್ ಅಲ್ಲೇ ಹೋಗಬೇಕು ನೀವು ಅಲ್ವಾ ಜಾಬ್ಲ್ಲಿ ಹೋಗುವಂಥ ಯೋಗ ನಿಮ್ಮ ಪಾಲಿಗೆ ಇರುವಂತದ್ದು ದಯವಿಟ್ಟು ಜಾಬ್ ಅಲ್ಲಿ ಹೋಗಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ ಅಂದರೆ ಇಂಡಿಕೇಶನ್ ಆ ಶನಿದೇಶ ನಡೀತಾ ಉಂಟು ಶನಿದೇಶೆಯಲ್ಲಿ ಆತ ಮೊದಲೇ ಹೇಳ್ತಾ ಇದ್ದೇನೆ ಜಾಬ್ ಮಾಡ್ಬೇಕಂತ ರೈಟ್ ಹೌದು ಹಾ ಏನಾಯ್ತು ಈಗ ಹಾಗೆ ನನಗೆ ಜಾಬ್ ಮಾಡುದು ಅಂತ ನಂದು ಈಗ ಕ್ಲಿಯರ್ ಆಯ್ತಲ್ವ ಶನಿ ದಶೆಯಲ್ಲಿ ಶುಕ್ರ ಫಲ ಕೊಡ್ತಾನೆ ಸೊ ಆತ ಹೇಳ್ತಾ ಇದೇ ಕರ್ಮಕ್ಷೇತ್ರ ಕಾರ್ಯಕ್ಷೇತ್ರ ಹೇಳ್ತಾನೆ ಜಾಬ್ ಮಾಡಪ್ಪ ಅಂತ ಹೇಳ್ತಾನೆ ಜಾಬ್ ಮಾಡಿ ಜಾಬ್ ಮಾಡಿದ ನಂತರ ನೋಡ್ಕೊಳ್ಳಿ ಅಲ್ವಾ ಯಾವುದೇ ಕಾರಣಕ್ಕೆ ಈಗ ಏನಾಗುತ್ತೆ ಶನಿಯಲ್ಲಿ ರಾಹು ಭುಕ್ತಿ ನಡೀತಾ ಉಂಟು ಅದು ಯಾವುದೇ ಕಾರಣಕ್ಕೂ ನಿಮಗೆ ಎಜುಕೇಶನ್ ಅನ್ನು ತೋರಿಸ್ತಾನೆ ಇಲ್ಲಲ್ವಾ ಎಜುಕೇಶನ್ಗೆ ಸಂಬಂಧನೇ ಬಂದಿಲ್ಲ ಅಲ್ವಾ ಅರ್ಥ ಆಯ್ತಾ ನಿಮಗೆ ಅಕ್ಷಯ ಅವರು ಇದು ವಿಚಾರ ಸೊ ನೋಡಿ ಟೆಕ್ನಿಕಲಿ ತುಂಬ ತುಂಬಾ ಶಾರ್ಪ್ ಅಂತ ಉಂಟು ನೀವೇನು ಕಲ್ತದ್ದು ಮ್ಯಾನೇಜ್ಮೆಂಟ್ ಕಲ್ತದೆ ಓಕೆ ಪರವಾಗಿಲ್ಲ ಟೆಕ್ನಿಕಲಿ ನಾಲೆಜ್ ಅಂತ ನಿಮ್ಮಲ್ಲಿ ಇದೆ ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಕ್ರಿಯೇಟ್ ಆಗಿರ್ತದೆ ಸೊ ನಿಧಾನಗತಿಯಲ್ಲಿ ಈಗ ಅವಸರ ಮಾಡಬೇಡಿ ಇಪ್ಪತ್ತ ಮೂರು ಕಳಿ ಆನಂತರ ಬೇಕಾದರೆ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಬಳಿಗೆ ಕೊಟ್ಟೆ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಅಂತ ಇದ್ದೇ ಇರ್ತದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗೆ ಕ್ರಿಯೇಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಉಂಟು ತುಂಬ ಕೋಪ ಬರೋದಾದರೆ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ಅನಿವಾರ್ಯತೆ ಉಂಟು ಇಷ್ಟು ಮಾಡಿಕೊಂಡಾಗ ನೀವು ಎಲ್ಲ ರೀತಿಯಲ್ಲಿ ಕೂಡ ಗೆಲ್ಲುವ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಆಕ್ಷರ ಪರವಾಗಿಲ್ಲ ಓಕೆನಾ ಈಗ ಈಗ ಈಗೇನು ಗೊತ್ತಾ ಈಗ ಬಚ್ಕೊಂಡ ನೀವು ಬಚ್ಕೊಂಡಾದ್ರೆ ಗೊತ್ತಾಗುತ್ತೆ ಸಣ್ಣ ಹುಡುಗ ನೀವು ಈಗ ಏನು ನಿಮಗೆ ಅಷ್ಟು ಅರ್ಥ ಆಗಲ್ಲ ಇಪ್ಪತ್ತ್ ಬಂದ ನಂತರ ನೋಡಿ ಈ ಜಾತಕ ಬಹಳ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ಹುದ್ದೆಯಲ್ಲಿ ಹೋಗುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಬಹಳ ಒಳ್ಳೆ ಒಂದು ರಿಸಲ್ಟನ್ನು ನೀವು ಪಡ್ಕೊಳ್ಳುವಂಥದ್ದು ಈ ಜಾತಕದಲ್ಲಿ ಇದೆ ಒಳ್ಳೆ ನಿಮ್ಮಲ್ಲಿ ಏನು ಉಂಟಂದ್ರೆ ಲೆಕ್ಕಾಚಾರ ತುಂಬ ಚೆನ್ನಾಗಿದೆ ಮ್ಯಾನೇಜ್ಮೆಂಟ್ ಮಾಡುವಂತಹ ಕೆಪಬಬಿಲಿಟಿ ನಿಮ್ಮಲ್ಲಿ ಇದೆ ಸೊ ಅದನ್ನು ಮಾಡ್ಕೊಳ್ತೀರಾ ಅದು ಟೆಕ್ನಿಕಲಿ ಮಾಡ್ಕೊಳ್ತೀರಾ ಮಾಡ್ಕೊಳ್ತೀರ ಇಂಡಿಕೇಶನ್ ಇದೆ ಸೊ ಮಾಡ್ಕೊಳ್ತೀರಾ ಗೆಲ್ತೀರಾ ಒಳ್ಳೇದಾಗಲಿ ಸರ್ ಓಕೆನಾ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ಬಂದ್ಮೇಣ ಈಗ ಈಗ ಗೊತ್ತಾಯಿತ ಅಲ್ವಾ ಹಾಗಾದರೆ ಮಿಥುನ್ ಲಗ್ನದವರಿಗೆ ನಲವತ್ತರಿಂದ ನಲ್ವತ್ತೊಂಬತ್ತು ಫೋರ್ಟಿ ಟು ಫೋರ್ಟಿ ನಾನು ಎ ಸೀರೀಸ್ ಭಾಳ ಜಾಗೃತರಾಗಿರ್ಬೇಕಂತ ಹೇಳಿದೀನಿ ಇಲ್ಲಾಂದ್ರೆ ಮೋಸ ಹೋಗ್ತೀರಾ ತೊಂದರೆ ಆಗುತ್ತೆ ಅಲ್ವಾ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಟ್ ಸೊಲ್ಯೂಷನ್ ಹಿರಿಯರನ್ನ ನೋಡಿಕೊಳ್ಳೋದು ಅಲ್ಲ ಅಣ್ಣನಿಗೆ ಮರ್ಯಾದೆ ಕೊಡೋದು ಅಕ್ಕನಿಗೆ ಮರ್ಯಾದೆ ಕೊಡೋದು ಅವರ ಮಾತನ್ನು ಕೇಳಿಸ್ಕೊಳ್ಳೋದು ಅವರಿಗೆ ಬೇಕಾದಾಗೆ ನಡೆಯುವುದು ಈಗ ನೋಡಿ ನಿಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ನೀವು ಎಲ್ಲದರಲ್ಲೂ ಕ್ಲಿಯರ್ ಆಗಿಬಿಡ್ತೀರಾ ನಿಮಗೆ ಮದುವೆ ಜೀವನ ಚೆನ್ನಾಗಿರ್ತದೆ ನೀವು ಚೆನ್ನಾಗಿರ್ತೀರ ಪರವಾಗಿಲ್ಲ ಅಂತ ಹೇಳ್ಬೋದು ರೈಟ್ ತಾನೇ ಓಕೆ ನಾನು ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ ವೃಷಭ ಲಗ್ನ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅದೇನಪ್ಪ ಆಗುತ್ತೆ ಅದರ ಬಗ್ಗೆ ಖಂಡಿತ ಹೇಳ್ಕೊಡ್ತೇನೆ ಕೊಡ್ತೇನೆ ಕರೆ ಇಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ಯಾರ ಬಗ್ಗೆ ಅಮ್ಮ ಬಗ್ಗೆ ನೀವ ಯಾರು ಮಾತಾಡೋದ ಮೇಲಿಂದ ಹೇಳಿಬಿಡಿತಾಯಿ ಮಂಗಳೂರಿಂದ ಓಕೆ ನಿಮ್ಮ ಪತಿರಾಯ್ ಹುಟ್ಟಿದ ದಿನಾಂಕ ತಾಯಿ ಲತೀನ್ ಜಿ ಲತಿನ್ ಲತಿನ್ ಓಕೆ ಆ ಹೆಸರು ಫಸ್ಟ್ ಟೈಮ್ ಪಟ್ ಪರವಾಗಿಲ್ಲ ಅವರ ಹುಟ್ಟಿದ ದಿನಾಂಕ ಹೌದು ಸಮಯ ಹೇಳಿಮ ಸಮಯ ನಾಲ್ಕು ನಾಲ್ಕು ಹದಿನೈದು ಬೆಳಿಗ್ಗೆ ಓಕೆ ನಕ್ಷತ್ರ ಹೇಳಿಮ್ಮ ಅವ್ರದ್ದು На что треба ಓಕೆ ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ರೈಟಾ ಧನುರ್ ಲಗ್ನ ಅವರಿಗೆ ರಾಹು ದೇಶ ನಡೀತಾ ಉಂಟಲ್ಲ ನಮಗೆ ರಾಹು ದೇಶೆ ರಾಹು ದಶೆ ರಾಹು ದಶೆ ಪರವಾಗಿಲ್ಲ ಅಂತ ಉಂಟಲ್ವ ಅಂಥದ್ದೇನು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ಅಂತ ಉಂಟು ಬಟ್ ನಾವು ಇರಬೇಕು ಆ ರೀತಿಯಾಗಿ ಓಕೆ ನಾವು ನಾವು ನಮ್ಮನ್ನು ಮೇಂಟೈನ್ ಮಾಡ್ಕೊಳ್ಳಿ ಬರೇ ಸ್ನೇಹಿತರ ಜೊತೆಗೆ ಸುತ್ತಾಕೋದಲ್ಲ ಸ್ನೇಹಿತರ ಜೊತೆಗೆ ಸುತ್ತಾಗೋದು ಅವರು ಹೇಳಿದ್ದನ್ನೇ ಕೇಳೋದು ಅದಲ್ಲ ನಮ್ಮ ನಮ್ಮ ಕುಟುಂಬದ ಬಗ್ಗೆ ಗಮನ ಕೊಡಬೇಕು ನಮ್ಮ ಕುಟುಂಬದವರನ್ನು ನೋಡ್ಕೊಳ್ಬೇಕು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಆ ಜವಾಬ್ದಾರಿ ತಗೊಳ್ಬೇಕು ಆಗ ಈ ಜಾತಕ ರೈಸ್ ಆಗುತ್ತಲ್ಲಮ್ಮ ತುಂಬ ಒಳ್ಳೆ ಜಾತಕಲ್ಲವಾ ಪರ ಆ ಬಲೆ ರಾಹು ದಶೆಯೇ ನಡೀತಾ ಉಂಟು ಬಟ್ ಅದು ತೊಂದರೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಇಂಡಿಕೇಶನ್ ನೋಡತಾ ಇರ್ತಾ ಇದ್ದಾ ನಿಮಗೆ ಹೌದು ಅದು ಹಾ ಓಕೆ ಅದೇ ಹೇಳೋದ ನಾನು ರೆಸ್ಪಾನ್ಸಿಬಿಲಿಟಿ ಗೊತ್ತಾಯಿದಾ ನಿಮಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಂತ ಅಲ್ವಾ ಇಲ್ಲಾಂದ್ರೆ ಕುಟುಂಬ ಜೀವನ ಯಾವುದೇ ಜೀವನ ಪ್ರಾಬ್ಲಮ್ ಆಗುವಂತದ್ದು ಅಲ್ವಾ ತೊ ಅದು ಅವ್ರಿಗೆ ಹೇಳಬೇಕು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಈಗ ಹೆಂಡತಿಯನ್ನು ನೋಡ್ಕೊಳ್ಬೇಕು ಅವರು ಆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟು ತುಂಬ ಚೆನ್ನಾಗಿ ವರ್ಗ ನೋಡಿ ಈ ವ್ಯಕ್ತಿ ಏನು ಗೊತ್ತಾ ಯಾರು ಈ ವ್ಯಕ್ತಿ ಇದ್ದಾರೆ ಯಾರು ನೀವು ಹೇಳಿದಿಲ್ಲ ತೇಶ್ ಅಂತ ಏನು ಹೇಳಿದ್ದೀರ ಎಲ್ಲ ಮೆಂಟಾಲಿಟಿ ಎಲ್ಲ ಆಯಿತಾ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಎಂಜಾಯ್ ಮಾಡ್ತಾರೆ ಸ್ನೇಹಿತರ ಜೊತೆಗೆ ಎಂಜಾಯ್ ಮಾಡ್ತಾರೆ ತಿರುಗುತ್ತಾ ಇರ್ತಾರೆ ಅದೆಲ್ಲ ಓಕೆನೇ ಬಟ್ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂದಾಗ ಹಿಂಜಾರಿತಾರೆ ರೆಸ್ಪಾನ್ಸಿಬಿಲಿಟಿನ ಅದು ಜವಾಬ್ದಾರಿ ತೊಗೊಳ್ಲಿಕ್ಕೆ ಇಷ್ಟಪಡಲ್ಲ ಅಂತ ಇಂಡಿಕೇಶನ್ ನಮಗೆ ಗೊತ್ತಾಯ್ತಾ ನಿಮಗೆ ಅದು ಬೇಕು ತಾನೆ ಅದು ಇದ್ರೆ ತಾನೇ ಈ ಜಾತಕ್ಕೆ ರೈಸ್ ಆಗುತ್ತೆ ಅನ್ಯತಾ ಆಗಲ್ಲಮ್ಮ ಅನ್ಯತಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅದು ಮದುವೆ ಜೀವನ ಇರ್ತದೆ ಮದುವೆ ಜೀವನನೇ ಇರುವುದಿಲ್ಲ ಅಂತ ಉಂಟು ಮತ್ತೆ ಎಲ್ಲ ಇಂಥ ಪರಿಸ್ಥಿತಿ ಓಕೆ ತೊ ಅವ್ರಿಗೆ ಹೇಳಿ ನೋಡಿಮ್ಮ ಇದರಲ್ಲಿ ಹೆಚ್ಚಿಗೆ ನಾನು ಹೇಳುವಂತಿಲ್ಲಮ್ಮ ನಿಮಗೆ ಯಾಕಂದ್ರೆ ಅವರು ನಿಮ್ಮ ಬಳಿ ಇಲ್ಲ ಈಗ ಸುಮ್ಮನೆ ಕೇಳಿ ಏನು ಕೂಡ ಪ್ರಯೋಜನ ಇಲ್ಲ ಯಾಕಂದ್ರೆ ಅದಕ್ಕೆ ನಿಮ್ಮ ಜಾತಕ ಕೂಡ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ ನಿಮ್ಮ ಜಾತಕ ಕೂಡ ಏನಾಗುತ್ತೆ ಅದಕ್ಕೆ ಒಂಥರ ಸಪೋರ್ಟಿವ್ ಆಗಿರ್ತದೆ ಅದಕ್ಕೋಸ್ಕರ ನಿಮ್ಮ ಜಾತ ಕೂಡ ಪ್ರಾಬ್ಲಮೆಟಿಕ್ ಆಗಿರ್ತದೆ ಅವ್ರ ಜಾತ ಕೂಡ ಪ್ರಾಬ್ಲಮೆಟಿಕ್ ಆಗಿರ್ತದೆ ಅವ್ರಿಗಂತೂ ಅಂತೂ ಅವರು ನೋಡಿ ಅವರು ಖುದ್ದು ಖುಷಿಯನ್ನು ಅನುಭವಿಸೋದಿಲ್ಲ ಬೇರೆಯವರಿಗೂ ಖುಷಿಯನ್ನು ಕೊಡ್ತಾರೆ ಅಲ್ಲ ಇಂತ ಒಂದು ಪರಿಸ್ಥಿತಿ ರೈಟ್ ಹೌದು ಏನ್ ಮಾಡ ಈಗ ಏನ್ ಬೇಕು ನಿಮ್ಗೆ ಹೇಳಿ ನಂಗೆ ಅದೇ ಈಗ ಅವ್ರಿಗೆ ನಮ್ಮ ಜೊತೆ ಬರ್ಬೇಕು ಅಂತ ಅಂದ್ರೆ ಮಕ್ಕಳು ಮತ್ತೆ ಇಬ್ರು ಮಕ್ಕಳು ಕಷ್ಟ ಉಂಟು ಅಂತ ಜಾತಕ ಇಂಡಿಕೇಶನ್ ಉಂಟಲ್ಲಮ್ಮ ಯಾಕಂದ್ರೆ ಈ ಜಾತಕಕ್ಕೆ ಮದುವೆ ಜೀವನದಲ್ಲಿ ಡಿಸ್ಟರ್ಬ್ ನೋಡಿ ನಾನು ನಿಮಗೆ ಒಂದು ಮಾತು ಹೇಳಿದೆ ಏನು ಗೊತ್ತಾ ಆ ವ್ಯಕ್ತಿ ರೆಸ್ಪಾನ್ಸಿಬಿಲಿಟಿ ಅಲ್ವಾ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂತ ವ್ಯಕ್ತಿ ಆಗಬೇಕಮ್ಮ ಆಗ ಹೋಗಿ ಜಾತಕ ರೈಸ್ ಆಗುತ್ತೆ ಒಂದು ವೇಳೆ ನಮಗೆ ಜವಾಬ್ದಾರಿನೇ ಬೇಡ ಅಂತ ಹೋದರೆ ಏನು ಮಾಡ್ತೀರಾ ನೀವು ರೈಟಾ ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ ಅದು ಎಲ್ಲಿವರೆಗೆ ಕೆಲಸ ಮಾಡೋದು ನಂಗೆ ಗೊತ್ತಿಲ್ಲ ಬಟ್ ನೀವಂತೂ ಮಾಡ್ಕೊಳ್ಳಿ ಓಕೆ ನೀವೇನು ಮಾಡಿ ಈ ಒಂದು ಶನಿಗೆ ಸಂಬಂಧಪಟ್ಟ ರೆಮಿಡಿಯನ್ನು ಮಾಡಿಮ್ಮ ಅವರ ಫೋಟೋ ತೆಗೆದುಕೊಂಡು ಆ ಫೋಟೋ ತೆಗೆದುಕೊಂಡು ಆ ಫೋಟೋಗೆ ಏನು ಮಾಡಿದೆ ಕಪ್ಪು ಉದ್ದಿದೆಯಲ್ಲಮ್ಮ ಕಪ್ಪು ಉದ್ದು ಕಪ್ಪುದಿಂದ ಅವರ ಫೋಟೋಗೆ ಏಳು ಸುತ್ತು ನಿವಾಸಿ ತೆಗೆದು ಅದನ್ನ ಹೊರಗಡೆ ಹಾಕಿಮ್ಮ ಇದನ್ನು ನಲ್ವತ್ತೆಂಟು ದಿನ ಮಾಡ್ಕೊಳ್ಳಿಮ್ಮ ಮತ್ತೆ ಯಾವ ರಿಸಲ್ಟ್ ಬರುತ್ತೆ ಅಂತ ನೋಡ್ಕೊಳ್ಳಿಮ್ಮ ಅಥವಾ ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬರ್ಬೋದು ಪರವಾಗಿಲ್ಲ ಇನ್ನೊಂದು ವಿಚಾರ ಏನಂದ್ರೆ ಇವರೆಲ್ಲ ಸಿಡುಕಿನ ಸ್ವಭಾವದವರಮ್ಮ ಇವರು ಇವ್ರಿಗೆ ಏನು ಗೊತ್ತಾ ಇವರಿಗೆ ಇವ್ರದೇ ಆದಂತಹ ಕೆಲವು ರೀತಿ ನೀತಿಗಳಿವೆ ಅದರಲ್ಲೇ ಹೋಗ್ತಾ ಇರೋದು ಬೇರೆಯವರ ಮಾತನ್ನು ಕೇಳೋದೇ ಇಲ್ಲಲ್ಲಮ್ಮ ಅದೆಲ್ಲ ಪ್ರಾಬ್ಲಮ್ ಆಗೋದು ಮತ್ತೆ ಅವ್ರನ್ನ ಹೇಗೆ ಚೇಂಜ್ ಮಾಡ್ತೀರಾ ನೀವು ಅದೇ ಹೇಳುದು ಅವರು ಅವ್ರು ಏನೇನಿಸ್ಕೊಂಡ್ರೆ ಅದೇ ಆಗುತ್ತೆ ಮತ್ತೆ ಹಾಗೇನಿರ್ತಾರೆ ಆ ಅಮ್ಮನಿಗಾದ್ರೂ ಕೂಡ ಗೊತ್ತಿರಬೇಕು ಅಥವಾ ಮದುವೆ ಆಗಿದೆ ಹೆಂಡತಿ ಜೊತೆಗೆ ಅದು ಹೇಳಬೇಕು ಓಕೆನಾ ಎನಿವೆ ಇರಲಿಮ್ಮ ನಾನು ಹೆಚ್ಚಿಗೆ ಅಂತ ಹೇಳುದಿಲ್ಲ ಈಗ ಅಥವಾ ನೀವು ಕಪ್ಪುದ್ದಿಂದ ನಿವಾಳಿ ತೆಗಲಿ ಪ್ರಯತ್ನ ಮಾಡಿಮ ಸ್ವಲ್ಪ ಪ್ರೇ ಮಾಡಿ ಅಂತ ಹೇಳಿದೆ ನಿಮ್ಮ ಹೆಸರೇನಮ್ಮ ನಿಮ್ಮ ಹೆಸರು ಒಮ್ಮೆ ರಿಪೀಟ್ ಮಾಡಿ ತಾಯಿ ಯಶಸ್ವಿನಿ ಯಶಸ್ವಿನಿ ಅಂತ ಹೆಸರು ರೈಟ್ ತಾನೇ ಓಕೆನಾ ಓಕೆ ಓಕೆ ಜಸ್ಟ್ ಓಕೆ ವೇಟ್ ಅಮ್ಮ ಓಕೆ ಓಕೆ ಮನೆ ಕಟ್ಟಿದ್ದೀರಮ್ಮ ನೀವು ಇಲ್ಲ ನಾನು ಕಟ್ಬೇಕು ಅಂತ ಇದ್ದೇನೆ ಯಾಕೋ ಗೊತ್ತಿಲ್ಲಮ್ಮ ಮನೆ ವಿಚಾರ ಎಲ್ಲ 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 ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತೇನೆ ಇದ್ದರೆ ಅಮ್ಮ ಅಥವಾ ಒಂಥರ ಏನಾಗುತ್ತೆ ಅಂದ್ರೆ ಮೆಂಟಲ್ ಮೆಂಟಲ್ ರಿಲ್ಯಾಕ್ಸೇಷನ್ ಇಲ್ಲ ಅಂತೊಂಡು ಮಾನಸಿಕ ರೀತಿಯಲ್ಲಿ ನೆಮ್ಮದಿನಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದಾರೆ ಅಂದ್ರೆ ಇಂಡಿಕೇಷನ್ ಉಂಟು ತಾಯಿ ಮನೆ ಕಟ್ಟಲಿಲ್ಲ ಅಥವಾ ಮನೆ ವಿಚಾರದಲ್ಲಿ ಸಮಸ್ಯೆಗಳು ಈ ಒಂದು ಗಂಡನ ವಿಚಾರದಲ್ಲಿ ಎಲ್ಲವನ್ನ ಕಲಸು ಮಲೋಗರವಾಗಿ ನೀವು ತಗೊಂಡು ಹೋಗ್ತಾ ಇದ್ದಾರೆ ನೀವೊಂದು ಕೆಲಸ ಮಾಡಿ ಯಾವತ್ತಾದ್ರೂ ನಾನು ಮಂಗಳೂರಲ್ಲಿ ಇರುವಾಗ ಈಗ ಆದಿತ್ಯವ್ರ ದಿವಸ ಮಂಗಳೂರಲ್ಲಿ ಆಗ ನಿಮ್ಮ ಜಾತಕವನ್ನು ಒಮ್ಮೆ ತಂದು ತೋರಿಸಿಮ್ಮ ಅಲ್ಲಿ ವಿಮರ್ಶೆ ಮಾಡಿ ನಿಮಗೆ ಹೇಳ್ತೇನೆ ಅದು ಏನಾಗುತ್ತೆ ಅದು ಓಕೆನಾ ರೈಟ್ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಯಾವಾಗ ಕುಜಾ ಕೆಲಸ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ಅದು ಜವಾಬ್ದಾರಿ ತಗೊಂಡು ಅಲ್ಲ ಕೆಲವು ಜಾತಕ ಹಾಗೇನೇ ಅಲ್ವಾ ಏನು ಮಾಡ್ತೀರಾ ಆ ಜಾತಕಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಯಾವ ರೀತಿ ಅದು ವರ್ಕ್ ಆಗ್ತೊಂಡ್ರೆ ಅದನ್ನು ನೀವೇನು ಮಾಡ್ತೀರಾ ನೀವು ಅದನ್ನು ಫಾಲೋ ಮಾಡ್ತಾನೆ ಇಲ್ಲ ಫಾಲೋ ಮಾಡಿದರೆ ಅದು ಫಲ ಫಾಲೋ ಮಾಡಿಲ್ಲ ಅಂದರೆ ಫಲಾನೇ ಇಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಇದು ವಿಚಾರ ಓಕೆ ಎನಿವೆ ಇರಲಿ ಸೊ ನಮ್ಮ ವೃಷಭ ಲಗ್ನದವ್ರಿಗೆ ಏನಪ್ಪಾಗುತ್ತೆ ಮೇಷರಾಶಿ ಹನ್ನೆರಡನೇ ಮನೆಯಲ್ಲಿ ಬಂದು ನಿಂತಿದೆ ಓಕೆ ವೃಷಭ ಮೇಷ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಮೇಷರಾಶಿ ಬರೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಯಾಕಂದರೆ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೂ ಕೂಡ ಒಂದಷ್ಟು ಅಪ್ಸ್ಟಕಲ್ಸ್ ಅನ್ನು ಅನುಭವಿಸ್ತೀರಾ ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸಿನೇ ನೀವು ಏನು ಮಾಡಬೇಕು ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಯಾವಾಗ ನೋಡಿದ್ರು ಕೂಡ ಅಬ್ಸ್ಟಕಲ್ಸ್ ನಿಮ್ಮ ಪಾಲಿಗೆ ಬಂದೇ ಬಂದಿರ್ತದೆ ಯಾವಾಗ ನೋಡಿದ್ರೂ ತೊಂದರೆಗಳ ಆಗಾರದಲ್ಲಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ವೃಷಭ ಲಗ್ನದವ್ರಿಗೆ ವಿಶೇಷವಾಗಿರುವಂಥದ್ದು ಬಹಳ ಜಾಗೃತರಾಗಿರ್ಬೇಕು ಈಗ ಅಣಿಸ್ಕೊಳ್ಳಿ ಈ ವೃಷಭ ಲಗ್ನದವರು ಮನೆ ಬಿಟ್ಟು ದೂರ ಹೋದ್ರು ವಿದೇಶಕ್ಕೆ ಹೋದ್ರು ಆಗ ಪರವಾಗಿಲ್ಲ ಆಗ ಇವರಿಗೆ ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ ಹುಟ್ಟಿದ ಊರಲ್ಲಿ ಇದ್ದಾರೆ ಅಂದಾಗ ಇಲ್ಲೊಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಯಾವುದೇ ಕೆಲಸವನ್ನು ಆರಂಭ ಮಾಡಬೇಕಾದ್ರೂ ಕೂಡ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿ ಅನುಭವಿಸ್ತೀರಾ ಇದೊಂದು ವಿಚಾರ ಇದೆಲ್ಲ ವಿಚಾರಗಳಲ್ಲಿ ನಾವೆಲ್ಲೊಂದು ಕಡೆ ಸಿಕ್ಕಾಕೊಂಡು ಜೀವನದಲ್ಲಿ ಸುಖವನ್ನು ಕಳ್ಕೊಳ್ತೇವೆ ಅಂತ ಒಂದು ಇಂಡಿಕೇಶನ್ ಅಂತೂ ಈ ಜಾತಕದಲ್ಲಿ ಇರುವಂತದ್ದು ಓಕೆನಾ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ನಮಸ್ತೆ ಓಕೆ ಕರೆ ಕಟ್ಟಾಗಿರುತ್ತೆ ಮತ್ತೆ ಟ್ರೈ ಮಾಡಿ ಮಾ ಓಕೆ ದಯವಿಟ್ಟು ಯಾರು ಕೂಡ ಒಂದು ನೀವೊಂದು ಕರೆ ಮಾಡಬೇಕಾದ್ರೆ ಆ ಡೀಟೇಲ್ಸನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಡೀಟೇಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಯಾರ ಬಗ್ಗೆ ಕೇಳಬೇಕು ಅವರ ಹೆಸರು ಹುಟ್ಟಿದ ದಿನಾಂಕ ಆನಂತರ ಏನು ಪ್ರಶ್ನೆ ಮಾಡೋದನ್ನ ಒಂದು ಡೀಟೇಲನ್ನು ಸಣ್ಣ ಪೇಪರಲ್ಲಿ ಬರೆದುಕೊಂಡಿಟ್ಟು ನಂತರ ಕರೆ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈತನೇ ಓಕೆನಾ ತುಂಬ ಫೇವರಬಲ್ ಆಗುತ್ತೆ ಇನ್ನು ಯಾರೆಲ್ಲ ಸ್ವಲ್ಪ ಬೆಳಿಗ್ಗೆ ಎದ್ದೀಗ ಹೊತ್ತಾಯಿತಲ್ಲ ಟೀ ಕುಡಿಲಿಲ್ಲ ದಯವಿಟ್ಟು ಟೀ ಎಲ್ಲ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಂತ ಹೇಳ್ತೇನೆ ಫ್ರೆಶ್ ಅಪ್ ಆಗಿ ಮತ್ತೆ ಕರೆ ಮಾಡಿ ಅಂತ ಹೇಳಿದೆ ತುಂಬ ಚೆನ್ನಾಗಿರುತ್ತೆ ಒಂದಲ್ಲ ನೀರಲ್ಲಿ ಬಿದ್ದವರಿಗೆ ಕರೆ ಮಾಡಬೇಡಿ ಅಂತ ಹೇಳ್ತೇನೆ ಲುಲ್ಲು ಅಂತ ಆ ರೀತಿ ಬೇಕಾಗಿಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ವಾ ಅಲ್ಲಿ ವಾಗ್ ಬಕ್ರಿ ಟೀ ಅಂತ ಬರುತ್ತೆ ನಿಮಗೆ ಅದನ್ನು ಹಾಕಿ ಒಂದೊಳ್ಳೆ ಟೀ ಮಾಡಿ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಅಲ್ವಾ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ ಇಷ್ಟವ್ರಿಗೆ ಯಾರು ಎದ್ದಿಲ್ಲ ಟೀನೇ ಕುಡಿದಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಸೊ ಅದನ್ನು ಮಾಡಿಕೊಂಡು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾತಾಡಿ ಅಂತ ಹೇಳ್ತೇನೆ ಸೊ ಏನಾಗುತ್ತೆ ನಿಮಗೆ ಆ ರೀತಿ ಆನ್ಸರ್ ಬರಬೇಕು ನಮ್ಮಿಂದ ಅಲ್ವಾ ಆ ರೀತಿ ಆ ರೀತಿ ನೀವು ಕೂಡ ಇದ್ದಾಗ ಏನಾಗುತ್ತೆ ಆನ್ಸರ್ ಆ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತಾನೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಅಲ್ಲಿ ಯಾವತ್ತಿದ್ರು ಕೂಡ ನೋಡಿ ಬೆಳಿಗ್ಗೆ ಈಗ ಹೇಳೋದವ್ರು ಕೂಡ ಇರ್ಬೋದು ಮನೆಯಲ್ಲಿ ಓಕೆ ಈಗ ಏನು ಮಳೆ ಿಕೊಂಡೇ ಸೋಫಾದಲ್ಲಿ ಮಲಕೊಂಡು ಅಥವಾ ಬೆಡ್ ಅಲ್ಲಿ ಮಲ್ಕೊಂಡು ಟಿವಿ ನೋಡ್ತಾ ನೋಡ್ತಾ ಅಲ್ಲಿಂದಲೇ ಕರೆ ಮಾಡುವವರು ಕೂಡ ಇರ್ತಾರೆ ಇಲ್ಲ ಅಂದೇನಿಲ್ಲ ರೈಟ್ ಅಲ್ಲಿಂದಲೇ ಕರೆ ಮಾಡುವ ಏನು ಹೇಳ್ತಾರೆ ನೋಡೋಣ ರೈಟ್ ತಾನೆ ಮುಖ ಕೂಡ ತೊಳ್ದಿರೋದಿಲ್ಲ ಅಂತ ಬರೀ ಓಕೆ ನಾ ದಯವಿಟ್ಟು ಹೇಳಿ ಅಂತ ಹೇಳಿದೆ ಯಾಕಂದ್ರೆ ಯಾವತ್ತಿದು ಬೆಳಿಗ್ಗೆ ಬೇಗ ಹೇಳುವಂಥ ಅಭ್ಯಾಸ ಎಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಏನಿಲ್ಲ ಅಂದ್ ಕೂಡ ಐದು ಐವರೆ ಗಂಟೆಗೆ ಹೇಳಲೇಬೇಕು ರೈಟ್ ತಾನೇ ಓಕೆ ಇದು ವಿಚಾರ ಓಕೆ ನಮ್ಮ ವೃಷಭಗ್ನದ ಬಗ್ಗೆ ಮಾತಾಡಿದೆ ಸೊ ಅವರಿಗೆ ಮೇಷರಾಶಿ ಹನ್ನೆರಡನೇ ಮನೆಯಲ್ಲಿ ಬಂದಿರೋದ್ರಿಂದ ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕು ಬಹಳಷ್ಟು ಅಫ್ಟ ತೊಂದರೆಗಳನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ ಅವ್ರ ಪಾಲಿಗೆ ಒಂದು ಖಂಡಿತ ಒಂದು ತೊಂದರೆ ಅಂದರೆ ಏನಾಗುತ್ತೆ ಕೆಲಸ ಫೇಲ್ಯೂರ್ ಆಗುತ್ತೆ ಆಗಿಲ್ಲ ಈಗಾಗಿಲ್ಲ ಆಗಾಗಿಲ್ಲ ಬಹಳಷ್ಟು ಶ್ರಮವಹಿಸಿದ ನಂತರ ಹೋಗಿ ಕೆಲಸ ಆಗುತ್ತೆ ಅವರಿಗೆ ಅಲ್ವಾ ಇವ್ರಿಗೆ ನೋಡಿ ಇವ್ರಿಗೆ ಏನಾಗುತ್ತೆ ಅಂದರೆ ಮೇಷರಾಜ್ ಹನ್ನೆರಡನೇ ಮನೆ ಇರೋದ್ರಿಂದ ದಾನ ಮಾಡಬೇಕಂತ ಉಂಟಲ್ಲ ವಿಶೇಷ ನಿಮ್ಮ ನಿಮ್ಮ ಹೊಸ ಕೆಲಸ ಕಾರ್ಯಗಳು ಆರಂಭ ಆಗಬೇಕು ಯಾವುದೇ ಒಂದು ಕೆಲಸ ಕಾರ್ಯ ನಿರ್ವಿಘ್ನ ರೀತಿಯಲ್ಲಿ ನೆರವೇರಬೇಕು ಅಂದಾಗ ನೀವು ದಾನ ಮಾಡಲೇಬೇಕು ಅಂತ ನೀವೇನು ಬೇಕಾದರೂ ಮಾಡಿ ದಾನ ಮಾಡಿ ಯಾರಿಗಾದರೂ ದಾನ ಮಾಡಿ ಅಲ್ವಾ ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಬೇಕಾದ್ರೆ ಹಾಸ್ಪಿಟಲಲ್ಲಿದ್ದವರಿಗೆ ಮೆಡಿಸಿನ್ ದಾನ ಮಾಡಿ ಯಾರಿಗೆ ಅದು ಅಗತ್ಯ ಉಂಟು ಆ ಮೆಡಿಸಿನ್ ದಾನ ಮಾಡಿ ಆ ಮೆಡಿಸಿನ್ ದಾನ ಮಾಡಿದಾಗ ಆಗಿ ನಿಮ್ಗೆ ಏನಾಗುತ್ತೆ ಮೇಷರಾಶಿ ಅತ್ಯುತ್ತಮ ರೀತಿಯ ಕೆಲಸವನ್ನು ಮಾಡಿಯೇ ಮಾಡಿ ಆಗ ನಿಮಗೆ ಅದೇನು ವಿಶೇಷವಾಗಿ ಹೇಳಬೇಕಾದ್ರೆ ಅದೇನು ಕೆಲಸ ಆಗಬೇಕು ಅಥವಾ ಕೆಲಸ ಸ್ಟಾರ್ಟ್ ಆಗಬೇಕು ಅನ್ನೋ ವಿಚಾರದಲ್ಲಿ ಅದೇನು ಕನ್ಫ್ಯೂಸ್ ಇದೆ ಅದು ದೂರ ಆಗುತ್ತೆ ಮತ್ತು ನಿಮ್ಮ ಕೆಲಸ ಕೋ ಕಾರ್ಯಗಳು ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಈಗ ಹನ್ನೆರಡನೇ ಮನೆ ಅಂದರೆ ಹನ್ನೆರಡನೇ ಮನೆ ಅಂದರೆ ದೂರದ ದೇಶ ಅಲ್ವಾ ಅಂದರೆ ವಿದೇಶ ಆಯಿತು ಅದು ಅಲ್ಲ ವಿದೇಶ ಆನಂತರ ಮಲ್ಟಿನ್ಯಾಷನಲ್ ಕಂಪನಿ ಆಯಿತು ಆನಂತರ ತೀರ್ಥಕ್ಷೇತ್ರ ಯಾತ್ರೆ ಆಯಿತು ಆನಂತರ ಹಾಸ್ಪಿಟಲ್ ಆಯಿತು ಆನಂತರ ಜೈಲ್ ಆಯಿತು ಯಾಕಂದರೆ ಅದು ರಿಪೇರಿ ಮಾಡುವಂಥ ಜಾಗ ರೈಟ್ ಆ ರಿಪೇರಿ ಮಾಡುವಂಥ ಜಾಗದಲ್ಲಿ ಮೇಷರಾಶಿ ಬಂದಾಗ ಅವಸರದ ನಿರ್ಣಯಗಳನ್ನು ಕೆಲವೊಮ್ಮೆ ತೆಗೆದುಕೊಂಡು ಹಣಕಾಸು ಲಾಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಆಗಿರ್ತದೆ ರೈಟ್ ತಾನೆ ಇದು ವಿಚಾರ ಅಂತ ಹೇಳ್ತೇನೆ ಇದರ ಬಗ್ಗೆ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ವಿಚಾರಣ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ 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 ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾವು ಮ್ಯಾಂಗ್ಳೂರಿನಿಂದ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ವಿಶಾಲ್

ಓಕೆ ಹೆಸರೇನಮ್ಮ ಒಮ್ಮೆ ರಿಪೀಟ್ ಮಾಡಿ ವಿಶಾಲ್ ವಿಶಾಲ್ ಓಕೆ ಆಯ್ತಮ್ಮ ಗೊತ್ತಾಯ್ತು ಅದು ಎರಡು ಬಾರಿ ಹೇಳಬೇಕು ಒಂದೇ ಬಾರಿ ಹೇಳಿದ್ರೆ ಗೊತ್ತಾಗುತ್ತೆ ಪರವಾಗಿಲ್ಲ ಅವಕ್ಕೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವನಿಗೆ ಈಗ ಈಗ ಕಲಿತಿದ್ದಾನೆ ಕಲಿದ್ರಲ್ಲಿ ಇನ್ನು ಕಲಿಬಹುದು ಅವನಿಗೆ ಅಂತ ಹೇಳಿ ಮತ್ತೆ ಹೊರಗೆ ಹೋಗುವ ಚಾನ್ಸ್ ಇದೆಯಾ ಅಂತ ಕೇಳಿ ಏನು ಮನೆಯಲ್ಲಿ ಕೂತ್ಕೊಂಡಿರ್ತಾನವಾ ಇಲ್ಲ ಇಲ್ಲ ಈಗ ಮತ್ತೆ ಹೊರಗೆ ಹೋಗುವ ಹೊರಗೆ ಅಂದ್ರೆ ಎಲ್ಲಿಮ್ಮ ವಿದೇಶಕ್ಕೆ ಅಂತ ಆತ ವಿದೇಶಕ್ಕೆ ಹೋಗುವಂತ ಯೋಗ ಇದೆ ಅಂದ್ರೆ ನಾ ಏನ್ ಗೊತ್ತಾ ನಿಮ್ಗೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನೀವೇ ಟೋಟಲ್ ಕನ್ಫ್ಯೂಸ್ ನಿಮ್ಗೆ ಸುಮ್ಮನೆ ಅಂದ್ರೆ ನಾನಿಲ್ಲಿ ಕೂತಿದ್ದೇನೆ ಅಲ್ವ ಏನಾದ್ರು ಒಂದು ಬಿಡೋಣ ಅಂತ ರೈಟ್ ಯಾಕಂದ್ರೆ ಮಗ ಅಂತೂ ಸರಿ ಇರ್ತಾನೆ ಅವ್ನು ತೊಂದರೆ ಇಲ್ಲ ಕೆಲಸಕ್ಕಂತೂ ಹೋಗ್ತಾನೆ ಅವನಿಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಅವ್ನು ಅವನ ಮಟ್ಟಕ್ಕೆ ಎಲ್ಲ ರೀತಿಯಲ್ಲಿ ಸರಿ ಇರ್ತಾನೆ ಬಟ್ ನಿಮ್ಗೆ ಅದು ಬಿಡುದಿಲ್ಲ ತಾನೆ ಅವನು ಏನಿರ್ತಾನೆ ಹಾಗೆ ಇರ್ತಾನೆ ಹೀಗಿರ್ತಾನೆ ಅಥವಾ ಈ ಚಂಚಲತೆ ರೈಟ್ ಸಮಸ್ಯೆ ಅಂತೂ ಅಲ್ಲ ಇದೊಂದು ಒಂದು ಹೇಗೆ ಹೇಳ್ಬೋದು ಇದೊಂದರ ಟೈಮ್ ಪಾಸ್ ಅಂತ ಹೇಳೋದು ರೈಟ್ ಅವನಿಗೆ ರಾಹು ದೇಶ ನಡೀತಾನೆ ರಾಹು ದೇಶದಲ್ಲಿ ಅವ್ನಿಗೆ ಅಂತ ಪ್ರಾಬ್ಲಮ್ ಅಂತ ಬರೋದಿಲ್ಲ ಒಳ್ಳೆ ಜಾಬ್ ಅಂತೂ ಸಿಗುತ್ತೆ ಜಾಬ್ ಅಂತೂ ಇರ್ತಾನೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಂತೂ ಆಗಲಿಲ್ಲ ಇಷ್ಟವರೆಗೆ ಮುಂದೆ ಆಗುತ್ತೆ ಹೋಗಿ ಬಟ್ ಈಗಂತೂ ಆಗ್ಲಿಲ್ಲ ಅಂತೊಂಡು ಈಗ ಆಗ್ಲಿಲ್ಲ ಮೂವತ್ತರ ನಂತರ ಆಯ್ತು ಅವ್ನ ಲೈಫಲ್ಲಿ ತುಂಬಾ ರೈಸ್ ಆಗ್ಲಿಕ್ಕೆ ಅದಕ್ಕೋಸ್ಕರ ಅವನಿಗೆ ಏನು ಮಾಡ್ಲಿಕ್ಕೆ ಉಂಟಮ್ಮ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬ ನೀವು ಮಧ್ಯದಲ್ಲಿ ಕಡ್ಡಿ ಆಡಿಸ್ಬೇಕು ಹೋಗಬೇಡಿ ಓಕೆನಾ ಅವನು ಒಳ್ಳೆ ಟ್ಯಾಲೆಂಟ್ ಇದ್ದಾನೆ ಅವ್ನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾನೆ ವಿದೇಶಕ್ಕೆ ಹೋಗೋ ಯೋಗ ಇದರಲ್ಲಿ ಈಗ ಮಟ್ಟಕ್ಕೆ ಇಲ್ಲ ಅವ್ನಿಗೆ ತಟ್ಟಿ ಬರಬೇಕು ತಟ್ಟಿಯ ನಂತರ ವಿದೇಶಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಅಲ್ಲಿವರೆಗೆ ಸುಮ್ಮನೆ ದಿವಡ ರೈಟಾ ಓಕೆ ಮಕ್ಕಳೆಲ್ಲ ಸರಿ ಇರ್ತಾರೆ ಆಯಿತಾ ಇವರೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡೋದು ನಾನು ಇಲ್ಲಿ ಕೂತಿದ್ದೀನಲ್ವ ಏನಾದರೂ ಅಂತ ಯಾಕಂದರೆ ಸರಿ ಇರುವ ಜಾತಕಕ್ಕೆ ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ರೈಟ್ ತೊಂದರೆ ಉಂಟು ಕರೆ ಮಾಡಿ ಸಮಸ್ಯೆ ಏನಿಲ್ಲ ಮಗ ಓದ್ತಾ ಇದ್ದಾನೆ ಕೆಲಸದಲ್ಲಿದ್ದಾನೆ ಪರವಾಗಿಲ್ಲ ಅಥವಾ ನೀವೇ ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ ಏನು ಕೇಳಿ ತಿಳ್ಕೊಳ್ತೀರಾ ತಿಳ್ಕೊಂಡು ಏನು ಮಾಡ್ತೀರ ನೀವು ಅಲ್ಲ ಅದು ಭಗವಂತ ಚೆನ್ನಾಗಿಟ್ಟಿದ್ದಾನೆ ಅವನಿಗೆ ನಮಸ್ಕಾರ ಹಾಕಿ ಅಲ್ವಾ ದೊಡ್ಡ ನಮಸ್ಕಾರ ಆಗಿ ಭಗವಂತ ನೀನು ನನ್ನ ಮಗನನ್ನೇ ಚೆನ್ನಾಗಿಟ್ಟಿದ್ದೆ ನಿಮಗೆ ತುಂಬ ಧನ್ಯವಾದಗಳು ಅದು ಯಾವತ್ತೂ ಅರ್ಪಿಸಲ್ಲ ನೀವು ಧನ್ಯವಾದ ಅವನಿಗೆ ರೈಟ್ ಅವನ ಬಗ್ಗೆ ಗೊತ್ತಿದ್ರೆ ತಾನೇ ನೀವು ಧನ್ಯವಾದ ಅರ್ಪಿಸೋದು ರೈಟ್ ಇದು ಚೆನ್ನಾಗಿ ಓಕೆನಾ ಅದಕ್ಕೋಸ್ಕರ ಜ್ವರ ಬಂದರೆ ಇಂಜೆಕ್ಷನ್ ಜ್ವರ ಬಂದಿಲ್ಲ ಇಂಜೆಕ್ಷನ್ ಬೇಕಾಗಿಲ್ಲ ಸುಮ್ಮನೆ ಇದ್ದು ಬಿಡಬೇಕು ಅರ್ಥ ಆಯ್ತಾ ನಿಮಗೆ ಅರ್ಥ ಆಗುತ್ತೆ ನಾನು ಹೇಳಿದ್ದು ಓಕೆನಾ ಸಮಸ್ಯೆ ಉಂಟು ಕರೆ ಸಮಸ್ಯೆ ಎಲ್ಲ ಸುಮ್ಮನೆ ಎದ್ದು ಬಿಡಬೇಕು ದೇವ್ರನ್ನ ನಾನು ಚೆನ್ನಾಗಿಟ್ಟಿದ್ದೇನಪ್ಪ ನನಗೆ ಅಂತ ಕೇಳುವಂಥದ್ದು ಏನು ಬೇಕಾಗಿಲ್ಲ ಫಿನಿಶ್ ಅರ್ಥ ಆಯ್ತು ಅಲ್ಲಿ ಓಕೆನಾ ಅರ್ಥ ಆಯಿತು ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಓಕೆ ನಮ್ಮ ಋಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆನಾ ನ ನಿಮ್ಗೆ ಗೊತ್ತಾ ಅವ್ರು ಮೊದಲು ಕರೆ ಮಾಡಿದ್ದು ನಾನು ಯಾಕೆ ಕರೆ ಮಾಡಿ ಕರೆ ಕಟ್ಟ ಕಟ್ ಕಟ್ಟಾಗುವಾಗಿ ಯಾಕೆ ಮಾಡಿದ್ದು ಗೊತ್ತಾಯಿತು ನಿಮಗೆ ಇದಕ್ಕೇನೆ ಮಾಡಿದೆ ಯಾಕಂದರೆ ಅದು ಕೂಡಲೇ ಗೊತ್ತಾಯಿತು ಅದು ಟೈಮ್ ಪಾಸ್ ಅಂತ ಓಕೆ ತು ವೃಷಭಲಗ್ನಕ್ಕೆ ಸಂಬಂಧಪಟ್ಟಂತೆ ಮೇಷರಾಜ್ ಹನ್ನೆರಡನೇ ಮನೆಯಲ್ಲಿ ಬಂದಾಗ ದಾನ ಧರ್ಮ ಮಾಡಿದ್ರೇ ದಾನ ಮಾಡಿದ್ರೇನೆ ಬೇರೆಯವರು ಸೇವೆ ಮಾಡಿದ್ರೇ ಬೇರೆಯವ್ರಿಗೆ ಮೆಡಿಸಿನನ್ನು ಕೊಟ್ಟರೇ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇ ನಿಮಗೆ ಸಂಬಂಧಪಟ್ಟಂತೆ ಅದೇನು ಕೆಲಸ ಮ್ಯಾನಿಫೆಸ್ಟೇಷನ್ ಆಗಬೇಕು ಅದು ಆಗುತ್ತೆ ಅಥವಾ ಕೆಲಸ ಆರಂಭ ಆಗುತ್ತೆ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ನೀವು ವಿದೇಶಕ್ಕೆ ಹೋದಾಗ ಒಳ್ಳೆ ರೀತಿಯಲ್ಲಿ ಅದು ನಿಮಗೆ ಕೆಲಸ ಅಂತೂ ಮಾಡಿ ವಿದೇಶಕ್ಕೆ ಹೋದಾಗ ಪರವಾಗಿಲ್ಲ ಅಂತ ಹೇಳ್ತೇನೆ ವಿದೇಶದಲ್ಲಿ ನೆಲೆಸಿದ್ರೆ ವೃಷಭಲಗ್ನದವರು ಆಗ ತೊಂದರೆ ಇಲ್ಲ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ವೃಷಭ ಲಗ್ನದವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಒಂಥರ ಚಾಲೆಂಜಿಂಗ್ ಪೀರಿಯಡ್ ಆಗಿರ್ತದೆ ಅದು ಬಟ್ ಒಂದು ವೇಳೆ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಅಂತ ಇಟ್ಕೊಳ್ಳೋಣ ಹಂಡ್ರೆಡ್ ಪರ್ಸೆಂಟ್ ವಿದೇಶ ಪ್ರಯಾಣ ಮಾಡಿಯೇ ಮಾಡ್ತೀರಾ ಅದು ಮದುವೆ ಆದರೂ ಮಾಡ್ತೀರಾ ಇಲ್ಲ ಈಗಾದರೂ ಹೋಗಿ ಬರ್ತೀರ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ತೀರಾ ಒಟ್ಟಾರೆ ವಿದೇಶ ಜೊತೆಗೆ ನಿಮ್ಮ ಕೈವಾಡಂತೂ ಇದ್ದೇ ಇರ್ತದೆ ನೀವು ಅಲ್ಲಿ ಟಚ್ ಅಪ್ಪಲ್ಲಿ ಅಂತೂ ಇದ್ದೇ ಇರ್ತೀರ ಓಕೆ ಇದು ವಿಚಾರ ಅಂತ ಹೇಳ್ತೀನಿ ಅರ್ಥ ಆಯ್ತಾ ನಿಮಗೆ ಸೊ ಇದು ಅರ್ಥ ಮಾಡ್ಕೊಳ್ಬೇಕು ಆನಂತರ ನಿಮ್ಮ ಕೆಲಸ ಮ್ಯಾನಿಫೆಸ್ಟೇಷನ್ ಆಗಬೇಕಾದ್ರೆ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗಿ ಎಲ್ಲಾದರೂ ಕೂಡ ಇಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ಉಂಟು ಅಲ್ಲಿ ಹೋಗಿ ಅದು ಅದು ಕೂಡ ನಿಮಗೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ದಾನ ಮಾಡೋದು ಆಲ್ರೆಡಿ ಹೇಳಿದ್ದೇನೆ ಅದನ್ನು ಮಾಡಿ ಮೆಡಿಸಿನ್ ದಾನ ಮಾಡಿ ಸೊ ಇಷ್ಟನ್ನಂತೂ ಮಾಡಿದಾಗ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಓಕೆನಾ ಇನ್ನಾರಲ್ಲ ಮದುವೆ ಆಗಿದಾರು ನಮ್ಮ ಮೇಷ ವೃಷಭಲಗ್ನದವರು ಅವರೆಲ್ಲ ಬೆಡ್ರೂಮಲ್ಲಿ ಜಗಳ ಮಾಡ್ಕೊಳ್ತಾರೆ ಓಕೆನಾ ಬೆಡ್ರೂಮಲ್ಲಿ ಏನೋ ನಾನಾ ನೀನ ಅಂತ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಯಾವುದೋ ಒಂದು ಕೆಲಸದ ವಿಚಾರವನ್ನು ಅಲ್ಲಿ ಫೈಟಿಂಗ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅದು ಆಗದ ಹಾಗೆ ನೋಡ್ಕೊಳ್ಳಿ ಆನಂತರ ಲಾಭಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಮಾ ಬೆಡ್ರೂಮಲ್ಲಿ ನಿಮಗೆ ಜಗಳಾಗುವ ಸಾಧ್ಯ ತೀರಾ ಜಾಸ್ತಿ ಸೊ ಅದು ಆಗದಂತೆ ನೀವೇನಾದರೂ ಒಂದು ಪ್ರಿಕಾಷನ್ ತಗೊಂಡ್ರೆ ಒಳ್ಳೆ ರೀತಿ ರಿಸಲ್ಟನ್ನು ಕೂಡ ಅಲ್ಲಿಂದ ಕೂಡ ನೀವು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂದ್ರೆ ಓಕೆನಾ ಗೊತ್ತಾಯ್ತಾ ಸೊ ಇದು ವಿಚಾರ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಅದಕ್ಕೆ ವೃಷಭ ಲಗ್ನಕ್ಕೆ ಇನ್ನೇನಪ್ಪ ಆಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಚೆನ್ನಾಗಿದ್ದೇವೆ ಗುರುಜಿ ತುಂಬಾ ಚೆನ್ನಾಗಿದ್ದೇವೆ ಸರ್ ನೀವು ಹಲೋ ಸರ್ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್ ಓಕೆ ಗುರುಜಿ ಅದ ನಮ್ಮ ಅಕ್ಕನ ಬಗ್ಗೆ ಕೇಳಬೇಕು ಗುರುಜಿ ಸರ್ ಅಕ್ಕನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಜ್ಯೋತಿ ಅಂತ ಗುರುಜಿ ಹನ್ನೆರಡು ಐದು ಬೆಳಿಗ್ಗೆ ಹ್ಮ್ ಹ್ಮ್ ಓಕೆ ನಕ್ಷತ್ರ ಹೇಳಿ ಸರ್ ಗುರುಜಿ ನಕ್ಷತ್ರ ಪೂರ್ವ ಭಾದ್ರಪದ ಏನೋ ಬರುತ್ತೆ ಗುರುಜಿ ರಾಶಿ ಕುಂಭರಾಶಿ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ಹೇಳಿ ಸರ್ ನೀವ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಬಾಗಲ್ಕೋಟೆಯಿಂದ ಕರೆ ಮಾಡ್ತೇನೆ ನಿಮ್ಮ ಹೆಸರು ಓಕೆ ಸಾಗರ ಅಂತ ಇವರಿಗೆ ಮದುವೆ ಆಯ್ತಾ ಸರ್ ಸರ್ ಇವರಿಗೆ ಮದುವೆ ಆಯ್ತಾ ನಾನು ಹೇಳಿದ್ದು ಕೇಳಿಸ್ತಾ ಇದೆಯಾ ಅದೆಲ್ಲ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅದ ಎಲ್ಲಿಂದ ಕರೆ ಮಾಡ್ತೀರಾ ಒಂದು ಅರ್ಥ ಆಗದ ವಿಚಾರ ಸರ್ ಅದು ಅದು ಮದುವೆ ಡಿಸ್ಟರ್ಬೆನ್ಸ್ ಉಂಟಲ್ವಾ ಸರ್ ಯಾಕಂದ್ರೆ ಇವ್ರು ದೊಡ್ಡದನ್ನ ಹುಡುಕ್ತಾರೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಕೂಡ ಹುಡುಗ ಈ ರೀತಿಯಾಗಿರ್ಬೇಕಂತ ಅವರ ಮನಸ್ಸಲ್ಲಿ ಉಂಟು ಸರ್ ಅದು ಸಿಗಬೇಕು ತಾನೇ ಅದು ಅದು ಪ್ರಾಬ್ಲಮ್ ಏ ಸರ್ ಅದು ಆಗುದಿಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳಬೇಕಾಗುತ್ತೆ ಹೌದು ಅಲ್ವಾ ಒಂದು ಡಿಫರೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಗುರುಜಿ ಚೆನ್ನಾಗಿದೆ ಎಲ್ಲೆ ಹಾಳಾಗಿದೆ ಲೈಫ್ ಓಕೆನಾ ಓಕೆ ಅದು ಉಂಟಲ್ವಾ ಸೋ ಅದುಂಟಲ್ವಾ ಮನಸಲ್ಲಿ ಇಂತ ಹುಡುಗನೆ ಬೇಕು ಅವನು ಹೀಗೆ ಇರಬೇಕು ಅವನ ಹೈಟ್ ಇರಬೇಕು ಅವನ ವೆಯ್ಟ್ ಇರಬೇಕು ಅವನ ಕೆಲಸ ಇರಬೇಕು ಎಲ್ಲ ಉಂಟಲ್ವಾ ಅಲ್ಲಿ ಚಿತ್ರಣ ಮಾಡಿಕೊಂಡದ್ದು ಅದು ಕೆಲಸನೇ ಮಾಡೋದಿಲ್ಲ ಅಂತ ಉಂಟು ರೈಟಾ ಅಥವಾ ನಿಮ್ಮ 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 ಅಕ್ಕನಿಗೆ ಕೇಳಿ ನೋಡಿ ಅವರು ಹೌದಾ ಅಲ್ವಾ ಅಂತ ಅವ್ರು ಹೇಳ್ತಾರೆ ನಿಮಗೆ ಓಕೆನಾ ಈ ಜಾತಕಕ್ಕೆ ಮದುವೆ ಮೂವತ್ತನೇ ವಯಸ್ಸಿನಲ್ಲಿ ತರ್ಟಿ ಬರ್ಬೇಕು ಸರ್ ತರ್ಟಿ ಬಂದಾಗ ಇವರಿಗೆ ಮ್ಯಾರೇಜ್ ಆಗುತ್ತೆ ರೈಟ್ ಅದಕ್ಕಿಂತ ಮುಂಚೆ ಮ್ಯಾರೇಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಒಳ್ಳೆ ಲಕ್ಷಣ ಅಲ್ಲ ಅಥವಾ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅದು ವರ್ಕ್ ಆಗಲ್ಲ ಆಮೇಲೆ ಮುಂದೆ ಕೂಡ ಹೋಗಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ತರ್ಟಿ ಬಂದ ನಂತರ ಮ್ಯಾರೇಜ್ ಮಾಡಿ ಅಥವಾ ತರ್ಟಿಯಲ್ಲೇ ಮಾಡಿ ಅಥವಾ ತರ್ಟಿ ನಂತರ ಮ್ಯಾರೇಜ್ ಮಾಡಿ ಇದು ಒಳ್ಳೆ ರಿಸಲ್ಟನ್ನ ಅವರು ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವರಿಗೆ ಸ್ವಲ್ಪ ಬೇರೆ ಬೇರೆ ವಿಚಾರಗಳು ಈ ಜಾತಕದಲ್ಲಿ ಅದು ಈಗ ಬೇಕಾಗಿಲ್ಲ ಬಟ್ ತರ್ಟಿ ಬರುವವರಿಗೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ ಅಲ್ವಾ ಅದೇನು ಮನಸ್ಸಲ್ಲಿ ಅನ್ಸ್ಕೊಂಡು ಅನ್ಸ್ಕೊಂಡಿದಾರಲ್ವಾ ಅದೆಲ್ಲ ಅಷ್ಟೊಂದು ಸಿಗೋದಿಲ್ಲ ಬಟ್ ಸ್ವಲ್ಪ ಅಂತೂ ಸಿಗ್ಬೋದು ಬಟ್ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದ್ರೆ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿ ಬೇಕಾಗುತ್ತೆ ಒಳ್ಳೇದಾಗ್ಲಿ ಸರ್ ಓಕೆನಾ ಎಸ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನೀವು ನೀವು ಹುಡುಗ ಹಾಗೆ ಬೇಕು ಹೀಗೆ ಬೇಕು ಅಲ್ವಾ ಅದರಲ್ಲಿ ಒಂದು ಅರ್ಧ ಸಿಗ್ಬೋದು ಅರ್ಧ ಸಿಗದೆ ಹೋದ ಅದಕ್ಕೇನು ಹೇಳೋದು ಕೆಲವರಿಗೆಲ್ಲ ಏನಾಗುತ್ತೆ ಗೊತ್ತಾ ಸೆವೆಂತ್ ಹೌಸಲ್ಲಿ ಗುರು ಬಂದಾಗ ತುಲಾರಾಶಿಯಲ್ಲಿ ಗುರು ಬಂದಾಗ ಸೆವೆಂತ್ ಹೌಸಲ್ಲಿ ಗುರು ಬಂದಾಗ ಸೆವೆಂತ್ ಲಾರ್ಡ್ ಜೊತೆಗೆ ಗುರು ಬಂದಾಗ ಈ ರೀತಿಯಾದಂತೆಲ್ಲ ಇದನ್ನ ಮಾಡ್ಕೊಂಡಿರ್ತಾರೆ ಹುಡುಗ ಹಾಗಿರ್ಬೇಕು ಹುಡುಗಿ ಆದ್ರೆ ಹುಡುಗಿ ಅಲ್ವಾ ಹುಡುಗ ಆದ್ರೆ ಹುಡುಗ ಹಾಗಿರಬೇಕು ಹೀಗಿರಬೇಕು ವೆಯ್ಟ್ ಆಗಿರಬೇಕು ಇಲ್ಲ ಮದುವೆನೇ ಆಗಲ್ಲ ನಾನು ಅವ್ನು ಅಷ್ಟು ಸೊ ಎಲ್ಲಿಂದ ಸಿಗುತ್ತೆ ಅದಕ್ಕೇನೆ ಕೆಲವರಲ್ಲಿ ಏನಾಗುತ್ತೆ ನಲ್ವತ್ತು ನಲ್ವತ್ತೈದು ಕಳೆದ್ರು ಕೂಡ ಮದುವೆ ಆಗದೆ ಈಗ ಕೂಡ ಇದ್ದಾರೆ ಇದೇ ಒಂದು ಪರಿಸ್ಥಿತಿಗೆ ಬೇಕಾಗಿ ಯಾಕಂದರೆ ಗುರು ಬಿಡ್ತಾನೆ ಇಲ್ಲ ಮುಂದೆ ಹೋಗಲಿಕ್ಕೆ ಅಲ್ವಾ ದೊಡ್ಡ ಮಟ್ಟಿಗೆಲ್ಲ ಯೋಚನೆ ಮಾಡ್ಕೊಂಡಿರ್ತಾರೆ ಸೊ ನಿಮ್ಮಲ್ಲಿ ಅಂತ ಒಂದು ಚಟ ಇದ್ದರೆ ದಯವಿಟ್ಟು ಅದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಮದುವೆ ಅಂದರೆ ಕಾಂಪ್ರಮೈಸ್ ಯಾವತ್ತಿದ್ರೂ ಕೂಡ ಮದುವೆ ಅಂದರೆ ನೀವು ಕಾಂಪ್ರಮೈಸ್ ಆಗಲೇಬೇಕಾದಂಥ ಅನಿವಾರ್ಯತೆ ಅದನ್ನು ಮಾಡಿಕೊಂಡಾಗ ಜೀವನ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಯೋಗ ಭಾಗ್ಯ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ದ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಅಂತೃಷಭಲಗ್ನದ ವಿಚಾರ ತಕ್ಕ ಮಟ್ಟಿಗೆ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರ ವೃಷಭ ಲಗ್ನಕ್ಕೆ ಬಹಳ ವೃಷಭಲಗ್ನ ಬಹಳ ತೊಂದರೆ ಕೊಡುವಂಥ ಪೀರಿಯಡ್ ಬಂದು ಮೂವತ್ತರಿಂದ ಮೂವತ್ತೊಂಬತ್ತು ತರ್ಟಿ ಟು ತರ್ಟಿನ ಎ ಸೀರೀಸ್ ಏನುಂಟು ವೃಷಭ ಲಗ್ನಕ್ಕೆ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮ ಮ್ಯಾರೇಜ್ ಆಗಿದೆ ಅಂತ ಇಟ್ಕೊಳ್ಳೋಣ ತರ್ಟಿ ಟು ತರ್ಟಿನ ಅಲ್ಲಿ ಬಹಳಷ್ಟು ತೊಂದರೆಗಳು ನಿಮಗೆ ಅಪ್ಸ್ಟಕಲ್ಸ್ ಆಗುತ್ತೆ ಇನ್ಸಲ್ಟ್ ಆಗುತ್ತೆ ಒತ್ತಡಗಳು ಜಾಸ್ತಿ ಆಗ್ತವೆ ಕೆಲವರಿಗೆಲ್ಲ ಡಿವೋರ್ಸೇ ಆಗ್ಬೋದು ಏನು ಮಾಡಬೇಕು ಗೊತ್ತಾಗೋದಿಲ್ಲ ನಿಮಗೆ ಒಂದು ವೇಳೆ ನೀವು ಫೀಮೇಲ್ ಜಾತಕ ಆದರೆ ಗಂಡನೇ ಸರಿ ಅಂತ ಒಂದು ಪರಿಸ್ಥಿತಿ ಅಲ್ವಾ ಅದು ಎಲ್ಲ ಹಣಕಾಸಿನ ವಿಚಾರ ಸಮಸ್ಯೆ ಭೂಮಿ ವಿಚಾರ ಸಮಸ್ಯೆ ಇದೆಲ್ಲವನ್ನು ಕೂಡ ನೀವು ಯಾವಾಗ ಅನುಭವಿಸ್ತೀರಾ ತರ್ಟಿ ಟು ತರ್ಟಿ ನೈನ್ ಎ ಸೀರೀ ಅನುಭವಿಸ್ತೀರಾ ಮೂವತ್ತರಿಂದ ಮೂವತ್ತೊಂಬತ್ತರ ಎ ಸೀರೀಸಲ್ಲಿ ಇದೆಲ್ಲ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖೇನಾ ಸೊ ಬಹಳ ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ನಾನು ಹೇಳ್ತೀನಿ ವೃಷಭ ಲಗ್ನ ತಾನೆ ವೃಷಭ ಲಗ್ನ ಅಂದಾಗ ಏನಾಯಿತು ನೈಸರ್ಗಿಕ ಜನ್ಮಗುಂಡಲಿಯ ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನ ಇಲ್ಲಿ ಲಗ್ನದಲ್ಲಿದೆ ಹಾಗಾದ್ರೆ ನೀವೇನು ಮಾಡಬೇಕಾಗುತ್ತೆ ಕುಟುಂಬದವ್ರ ಜೊತೆ ಮಾತಾಡಬೇಕಾಗುತ್ತೆ ಕುಟುಂಬದವರನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಾ ನೀವು ಹೀಗೆ ವ್ಯಕ್ತಿತ್ವ ನೋಡಬೇಕಾದ್ರೆ ನೀವು ತುಂಬಾ ಪಾಪದವರಾಗಿರ್ತೀರ ತುಂಬಾ ಕೂಲ್ ಆಗಿರ್ತೀರ ಕೂಲ್ ನೇಚರ್ ನಿಮ್ಮಷ್ಟಕ್ಕೆ ನೀವು ಇರ್ತೀರ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿರ್ತದೆ ನೀವು ಅದನ್ನು ನಿಭಾಯಿಸಲಿಕ್ಕೆ ತತ್ಪರರಾಗಿ ಇರ್ತೀರ ಬಟ್ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ತರ್ಟಿ ಟು ತರ್ಟಿ ನನ್ನ ಎ ಸಿರೀಸಲ್ಲಂತೂ ವಿಶೇಷ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂದರೆ ಓಕೆನಾ ಹಾಗಾದರೆ ಗೊತ್ತಾಯಿತು ಓಕೆ ಇದು ಏನಿರ್ತದೆ ಇದು ನಾನು ಹೇಳಿರುವಂಥದ್ದು ಮೇಷರಾಶಿ ಎಲ್ಲೆಲ್ಲಿ ಬಂದರೆ ಏನೇನಪ್ಪ ಆಗುತ್ತೆ ಅಂತ ಅಲ್ಲೂ ಅದೇ ರೀತಿ ಪ್ರತಿ ರಾಶಿ ಕೂಡ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ ಆ ರಾಶಿ ಎಲ್ಲೆಲ್ಲಿ ಬಂದಾಗ ಯಾವ ಯಾವ ರಿಸಲ್ಟ್ ಬರುತ್ತೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಇದು ವಿಷಯ ಅಂತ ಹೇಳಿದ್ರೆ ಜಾತಕ ಅಂದ್ರೇನು ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟಾಗಿ ಹಾಗೇನೇ ಕೆಲಸ ಮಾಡ್ತದೆ ಅದು ಆಚೆ ಈಚೆ ಆಗೋದೇ ಇಲ್ಲ ಬಟ್ ನಿಮ್ಮ ಲಗ್ನ ಪರ್ಫೆಕ್ಟ್ ಆಗಿರಬೇಕು ಲಗ್ನ ಪರ್ಫೆಕ್ಟ್ ಆಗಿರಬೇಕು ಲಗ್ನ ಆಚೆ ಈಚೆ ಆಗಬಾರ್ದು ಅನ್ನತ ಪ್ರಿಡಿಕ್ಷನ್ನಲ್ಲಿ ವ್ಯತ್ಯಾಸ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಿಡಿಕ್ಷನ್ ವ್ಯತ್ಯಾಸ ಆಗುತ್ತೆ ಅದ ಇದ ಅದಾ ಹಾಗೆ ಇರ್ಬೋದಾ ಹೀಗೆ ಇರ್ಬೋದಾ ಆಗ ಪ್ರಿಡಿಕ್ಷನ್ ವ್ಯತ್ಯಾಸ ಆಗುತ್ತೆ ಪ್ರಿಡಿಕ್ಷನ್ ವ್ಯತ್ಯಾಸ ಆಗಬಾರ್ದು ಅಂದಾಗ ಲಗ್ನ ಪರ್ಫೆಕ್ಟ್ ಇದ್ದಕ್ಕೆ ಪರವಾಗಿಲ್ಲ ಇಲ್ಲಾಂದ್ರೆ ನಾವು ಎಲ್ಲೋ ಕನ್ಫ್ಯೂಸ್ ಒಳಗಾಗುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರೆ ಅಂತ ಮಾತಾಡತಾಯಿ ಅನಿತಾಂತೇಳಿ ಸರಿ ಅನಿತಾ ಅವರು ಎಲ್ಲಿಂದ ಊರಲ್ಲಿಮ್ಮ ಕೋಟೆ ಕೋಟಾ ಕೋಟೆ ಕೋಟೆ ಅಂದ್ರೆ ಎಲ್ಲೇ ಆಯ್ತಮ್ಮ ಕಟ್ಪಾಡಿ ಕೋಟೆ ಹಾಗೆ ನಾವೆಲ್ಲ ನಾನೆಲ್ಲ ಶಿವಪ್ಪನ ಕೋಟೆ ಅಂತ ಶಿವನಾಯಕನ ಕೋಟೆ ಅಂತ ಓಕೆ ಹೇಳಬೇಕು ಕಟ್ಪಾಡಿ ಕೋಟೆ ಅಂತ ಮಾತಾಡ್ತಿದ್ದೀನಿ ರೈಟಾ ನಾವು ಎಲ್ಲ ಚಿತ್ರದುರ್ಗದ ಕೋಟೆ ಶಿವನಾಯಕನ ಕೋಟೆನ ಒಂದು ಅರ್ಥ ಆಗಲ್ಲ ಓಕೆ ಏನೋ ಇರಲಿ ನಿಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೆಸರೇನಮ್ಮ ಬೆಳಿಗ್ಗೆ ಅವರ ನಕ್ಷತ್ರ ಯಾವ್ದಮ್ಮ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ತುಲಾರಾಶಿಯ ಜಾತಕ ಈಗ ಅವರಿಗೆ ತರ್ಟಿ ಸ್ಟಾರ್ಟ್ ಆಯ್ತಲ್ವಾ ಇನ್ನು ಈ ಇನ್ನು ಬರುವ ಪೀರಿಯಡ್ ತುಂಬಾನೇ ಚೆನ್ನಾಗಿರ್ತದಲ್ಲಮ್ಮ ಇಷ್ಟವರಿಗೆ ಚೆನ್ನಾಗಿರ್ಲಿಲ್ಲಲ್ವ ತೊಂದರೆಗಳನ್ನ ಅನುಭವಿಸಿ ಆಯ್ತಲ್ವಾ ಮದುವೆ ಅವಸರ ಮಾ ಇನ್ನೂ ಸ್ವಲ್ಪ ಸಮಯ ಹೋಗ್ಲಿ ಅಂತ ಹೇಳುದು ಇನ್ನೊಂದು ವರ್ಷ ಹೋಗ್ಲಿಮ್ಮ ಯಾಕಂದ್ರೆ ಜಸ್ಟ್ ಈಗ ಏನಾಗಿದೆ ಈಗ ತಟ್ಟಿ ಸ್ಟಾರ್ಟ್ ಆಗಿದೆ ಈ ತಟ್ಟಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಕೆಲಸಕ್ಕೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾರ ಇಂಡಿಕೇಶನ್ ಇದೆ ಅದೇ ರೀತಿ ತಟ್ಟಿಯ ಸೀರೀಸ್ ಅಲ್ಲಿ ಮ್ಯಾರೇಜ್ ಆಗುತ್ತೆ ಅಂತ ಕೂಡ ಇಂಡಿಕೇಶನ್ ಇದೆ ಬಟ್ ಮ್ಯಾರೇಜ್ ಆಗ್ಲಿಕ್ಕೆ ಇವರೇ ತೇಜಸ್ವಿನಿ ಅಂತ ಏನೇ ಅವ್ರು ಟೋಟಲಿ ಕನ್ಫ್ಯೂಸ್ ಅಮ್ಮ ಅವ್ರಿಗೇನೇ ಗೊತ್ತಿಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ನಿಮ್ಗೂ ಗೊತ್ತಿಲ್ಲ ನೀವೇನ್ ರೈಟಾ ಅಥವಾ ಏನ್ ಮಾಡ್ತೀರಾ ಈಗ ಅಥವಾ ಅಷ್ಟು ಕನ್ಫ್ಯೂಷನ್ ಕನ್ಫ್ಯೂಷನ್ ಇಟ್ಕೊಂಡು ನಾನು ಹೇಳ್ತೀನಲ್ವಾ ಎಕ್ಸಾಕ್ಟ್ ಮದುವೆ ಯೋಗ ಬಂದು ನಿಮಗೆ ತರ್ಟಿ ಟೂ ಅಲ್ಲಿ ಮದುವೆ ಯೋಗಮ್ಮ ಬಟ್ ಈಗ ತರ್ಟಿ ಬಂದಿರೋದ್ರಿಂದ ಬರುವ ಜೂನ್ ಒಳಗೆ ಒಂದು ಯೋಗ ಅಂತೂ ಕ್ರಿಯೇಟ್ ಆಗಿದೆ ನೀವು ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗ್ಬೋದಮ್ಮ ಬಟ್ ಇನ್ನು ಇನ್ನೂ ಅವರಿಗೆ ತರ್ಟಿ ಸ್ಟಾರ್ಟ್ ಆಯ್ತಾನೆ ಇನ್ನು ಈಗ ಬರೋ ಪೀರಿಯಡ್ ಅವರಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಪೀರಿಯಡ್ ಅಮ್ಮ ಪರವಾಗಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಖಂಡಿತ ಅಮ್ಮ ಅವರ ಆರೋಗ್ಯ ತುಂಬಾ ನೋಡ್ಕೊಳ್ಬೇಕಂತ ಉಂಟಮ್ಮ ಯಾಕಂದ್ರೆ ಅವರಿಗೆ ಉಸಿರಾಟ ಸಮಸ್ಯೆಗಳು ಬರ್ಬೋದು ಅಂತ ಇಂಡಿಕೇಶನ್ ಉಂಟದ ಅರ್ಥ ಆಯ್ತಾ ಸೊ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮೈಂಟೈನ್ ಮಾಡ್ಲಿಕ್ಕೆ ಹೇಳಿ ಮತ್ತೆ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿರ್ತಾರೆ ನಾನು ಇಷ್ಟೇ ಹೇಳ್ತೀನಿ ನಿಮ್ಗೆ ಇಪ್ಪತ್ತರಸಿಗೆ ಸ್ಟಾರ್ಟ್ ಆಯಿತು ಇನ್ನು ಒಳ್ಳೆ ರಿಸಲ್ಟ್ ಅವ್ರಿಗೆ ಓಕೆನಾ ಸರಿ ಒಳ್ಳೇದಾಗ್ಲಿ ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಓಕೆ ಬಂದು ಮೇಡಮ ಸೊ ನಿಮ್ಗೆ ಮೇಷ ಲಗ್ನ ಹೇಗಪ್ಪ ಕೆಲಸ ಮಾಡ ಅದೇ ರೀತಿ ಪ್ರತಿಯೊಂದು ಲಗ್ನ ಕೂಡ ಅದರದ್ದೇ ಆದಂಥ ವೈವಿಧ್ಯತೆ ಉಂಟು ಅದರಲ್ಲೇ ಆದಂಥ ಕೆಲವು ಪ್ರಾ ಪ್ರಾಕ್ಟಿಕಲ್ ನಾಲೆಜ್ ಉಂಟು ಅದರಲ್ಲೆಲ್ಲ ಅದರ ಅದ ಅದಕ್ಕೆ ಅದರದ್ದೇ ಆದಂಥ ಆಟ್ರಿಬ್ಯೂಟ್ಸ್ ಉಂಟು ಅಲ್ವಾ ಅದು ಹೇಗೆ ರಿಸಲ್ಟ್ ಕೊಡ್ತೀವಿ ಇದೆಲ್ಲ ಗೊತ್ತಿರಬೇಕು ಇನ್ನೊಂದು ಇನ್ನೊಂದು ರಾಶಿ ಉಂಟು ಜಾತಕದಲ್ಲಿ ಬಹಳ ಮೇಜರ್ ಆಗಿರುವಂಥದ್ದು ಅದು ಬಂದು ಕನ್ಯಾ ರಾಶಿ ರೈಟಾ ನೈಸರ್ಗಿಕ ಜನ್ಮಕುಂಡಲಿ ಅಂದರೆ ಕಾಲಪುರುಷನ ಕುಂಡಲಿಯ ಆರನೇ ಮನೆ ಬಹಳ ವಿಶೇಷವಾಗಿರುವಂಥದ್ದಲ್ವಾ ಯಾಕಂದರೆ ನಿಮ್ಮ ಪೆಂಡಿಂಗ್ ಕರ್ಮ ಅಂತೇನು ಪೆಂಡಿಂಗ್ ಕರ್ಮ ಅಂದರೆ ಹೋದ ಜನ್ಮದಲ್ಲಿ ಅದೇನು ಮಾಡಿಕೊಂಡು ಬಂದಿದ್ದೀರಾ ಅದೇನು ಕರ್ಮ ಮಾಡಿಕೊಂಡು ಬಂದಿದ್ದೀರಾ ಈಗೇನು ಅನುಭವಿಸ್ತಿದ್ದೀರಾ ಅದೆಲ್ಲವೂ ಕೂಡ ನಿಮ್ಮ ಎಲ್ಲಿ ಬಂದಿರ್ತದೆ ಆರನೇ ಮನೆಯಲ್ಲಿ ಬಂದಿರ್ತದೆ ಅದು ಎಂಟನೇ ಮನೆಯಲ್ಲೂ ಬಂದಿರ್ತದೆ ಅದು ಹನ್ನೆರಡನೇ ಮನೆಯಲ್ಲೂ ಬಂದಿರ್ತದೆ ರೈಟ್ ತಾನೇ ಓಕೆನಾ ಇದು ವಿಷಯ ಅಂತ ಹೇಳ್ತೇನೆ ಓಕೆನಾ ಈಗ ಹೆಣಿಸ್ಬಿಡಿ ನಾನೀಗ ಮೇಷಲಗ್ನದವ್ರಿಗೆ ಏನಪ್ಪ ಕರ್ಮ ಇರ್ಬೋದು ಅವರಿಗೆ ಮೇಷಲಗ್ನದವ್ರಿಗೆ ಅಲ್ಲ ಮೇಷಲಗ್ನದಲ್ಲಿ ಜನನ ಯಾಕೆ ಅಲ್ವಾ ಮೇಷಲಗ್ನದವ್ರಿಗೆ ಜನನ ಯಾಕೆ ಏನು ಪಂಡಿ ಪೆಂಡಿಂಗ್ ಕರ್ಮ ಇರ್ಬೋದು ಏನು ಕರ್ಮ ಮಾಡಿರ್ತಾರೆ ಅವರಲ್ವ ಅವ್ರು ಏನು ಮಾಡಿರ್ತಾರೆ ಗೊತ್ತಾ ಮೇಷಲ ಈ ನಿಮ್ಮ ಜಾತಕ ಮೇಷಲಗ್ನದಲ್ಲಿ ಉಂಟು ಅಂತಾದಾಗ ನಿಮ್ಮ ಕರ್ಮ ಏನಿರುತ್ತೆ ಗೊತ್ತಾ ನೀವು ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲರನ್ನ ಬಿಟ್ಟು ಹೋಗಿರ್ತೀರ ಒಂದು ಇಂಡಿಕೇಶನ್ ಐಸೋಲೇಷನ್ ಎಲ್ಲರನ್ನ ಬಿಟ್ಟು ಅವರನ್ನ ಒಂದು ಕಡೆಗೆ ಬಿಟ್ಟು ನೀವು ಸೀದಾ ಹೋಗಿರ್ತೀರಿ ಅಥವಾ ಜವಾಬ್ದಾರಿಯಿಂದ ವಿಮುಖರಾಗಿ ಹೋಗಿರ್ತೀರಿ ಅದಕ್ಕೆ ಈಗ ಮೇಷ ಮೇಷಲಗ್ನದ ಜನನಾಗಿದೆ ರೆಸ್ಪಾನ್ಸಿಬಿಲಿಟಿ ಬೇಕು ಈಗ ರೈಟಾ ಎಲ್ಲರನ್ನ ಕೊಟ್ಟು ಹೋಗು ರೆಸ್ಪಾನ್ಸಿಬಿಲಿಟಿ ತೆಗೆದುಕೋ ಮೇಷರಾಶಿ ಅಂದರೆ ರೆಸ್ಪಾನ್ಸಿಬಿಲಿಟಿ ಓಕೆ ಅದೇ ಮೇಷರಾಶಿಯಲ್ಲಿ ಜನನಾಗಿದೆ ಈಗ ಇದು ವಿಚಾರ ಅಂತ ಹೇಳ್ತೇನೆ ಅಲ್ವಾ ಇದು ಇದು ಪೆಂಡಿಂಗ್ ಕರ್ಮ ಅಲ್ವ ಒಂದು ಅಂದರೆ ಹೋದ ಜನ್ಮದಲ್ಲಿ ನೀವು ಆ ರೀತಿ ಎಲ್ಲರನ್ನ ಬಿಟ್ಟು ಹೋಗಿರುವಂಥದ್ದು ಎಲ್ಲರನ್ನ ಐಸೋಲೇಷನ್ಗೆ ಕಳಿಸಿರುವಂಥದ್ದು ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಕೆಲವರಲ್ಲಿರ್ತಾರಲ್ವಾ ಏನು ಮಾಡ್ತಾರೆ ಅವ್ರಿಗೆ ಮದುವೆ ಆಯಿತು ಹೆಂಡತಿ ಮಕ್ಕಳೆಲ್ಲ ಬಂದರು ಮತ್ತು ಯಾವುದ್ರಲ್ಲಿ ಯಾವುದು ಬೇಡ ಅಂತ ಒಂಥರ ಸನ್ಯಾಸ ಭಾವನೆ ಇಟ್ಕೊಂಡು ಹೊರಟೋಗಿರ್ತಾರೆ ಅಲ್ವಾ ಈಗ ಅಲ್ಲೇ ಇದ್ದು ಸನ್ಯಾಸ ಭಾವ ಅಂತ ಬರುವುದಿಲ್ಲ ಅದು ವಿಷಯ ಬೇರೆ ಕೆಲವರೆಲ್ಲ ದೂರನೇ ಹೊರಟೋಗಿರ್ತಾರೆ ಅಲ್ವಾ ಅವರು ಅಲ್ಲಿ ಇರುವುದೇ ಇಲ್ಲ ಸೊ ಆ ಪರಿಸ್ಥಿತಿಯಲ್ಲಿ ಯಾರೇ ಆ ಪರಿಸ್ಥಿತಿ ಯಾರೆಲ್ಲ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಒಂದು ಜನ್ಮದಲ್ಲಿ ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನನ ಆಗಿರ್ತದೆ ಅದು ವಿಶೇಷ ರೀತಿಯಲ್ಲಿ ರೈಟ್ ತಾನೇ ಓಕೆನಾ ಮೇಷರಾಶಿ ಜನನ ಯಾಕೆ ಆಯ್ತು ಅಂತ ಈಗ ಗೊತ್ತಾಯ್ತು ಯಾಕಂದರೆ ಮೇಷರಾಶಿ ಅಧಿಪತಿ ಬಂದು ಕುಜ ಕುಜನ ಕೆಲಸ ಏನಿರ್ತದೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಅಲ್ಲಿ ರಕ್ಷಣೆ ಮಾಡುವಂಥದ್ದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಹಾಗೆ ಈ ಜನ್ಮದಲ್ಲಿ ಜವಾಬ್ದಾರಿ ತೆಗೆದು ು ಅಂತಲೇ ಹೇಳ್ತಾ ಉಂಟು ಜವಾಬ್ದಾರಿ ತೆಗೆದುಕೋ ಅನ್ನತ ಆಗಲ್ಲ ಅನ್ನತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ಅದೇ ಎಣಿಸ್ಕೊಳ್ಳಿ ನಿಮಗೆ ನಿಮ್ಮ ಜಾತಕ ಬಂದು ಎಲ್ಲೊಂದು ಕಡೆ ಕನ್ಯಾ ಲಗ್ನದ ಜಾತಕ ಬಂತು ಅಂತ ಇಟ್ಕೊಳ್ಳಿ ಯಾಕೆ ಕನ್ಯಾ ಲಗ್ನದಲ್ಲಿ ಜನನ ಆಗಿದ್ದೀರೇನು ಯಾಕೆ ನಿಮಗೆ ಎಲ್ಲರೂ ದುಶ್ನ ಯಾಕೆ ನಿಮಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಕನ್ಯಾ ಲಗ್ನದವರಿಗೆ ಅದು ವಿಶೇಷ ರೀತಿಯಲ್ಲಿ ನೀವು ಒಂದು ಜನ್ಮದಲ್ಲಿ ಪ್ರೀತಿ ಪ್ರೇಮ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತೊಂದರೆ ಕೊಟ್ಟಿರ್ತೀರಾ ನಿಮ್ಮ ಫ್ರೆಂಡ್ಸಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತೀರಾ ಪ್ರೀತಿ ಪ್ರೇಮದಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತೀರಾ ಯಾರಿಗೂ ದೋಖ ಕೊಟ್ಟಿರ್ತೀರಾ ಅವ್ರನ್ನ ಕಳಿಸಿರ್ತೀರ ರೈಟ್ ತಾನೇ ಅವರಿಗೆ ನೋವನ್ನು ಕೊಟ್ಟಿರ್ತೀರಾ ರೈಟಾ ಸೊ ಅದಕ್ಕೋಸ್ಕರ ನಿಮಗೆ ಕನ್ಯಾ ಲಗ್ನದಲ್ಲಿ ಜನ ಅದಕ್ಕೆ ನಿಮಗೆ ಈ ಜನ್ಮದಲ್ಲಿ ತುಂಬ ಪ್ರೀತಿ ಪ್ರೇಮ ಸಿಗುವುದಿಲ್ಲ ಸ್ನೇಹಿತರಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವರೇ ನಿಮಗೆ ಫಿಟ್ಟಿಂಗ್ ಇಡಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಜೊತೆ ಇದ್ದವರೇ ತೊಂದರೆ ಕ್ರಿಯೇಟ್ ಮಾಡ್ತಾರೆ ನಿಮಗೆ ಇದು ವಿಷಯ ರೈಟಾ ನಿಮ್ಮ ಜೊತೆ ಇದ್ದುಕೊಂಡೆ ಅದು ನಿಮ್ಮ ಒಡ ಹುಟ್ಟಿದವರಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವ್ರು ಸ್ನೇಹಿತರು ಇರ್ಬೋದು ಯಾರೋ ಇದ್ದರು ಅವರೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಪ್ರೀತಿ ಪ್ರೇಮ ಅಂತ ಹೋದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಮದುವೆ ಜೀವನ ಸಮಸ್ಯೆ ಕ್ರಿಯೇಟ್ ಅದಕ್ಕೇ ಕನ್ಯಾ ಲಗ್ನದಲ್ಲಿ ಜನನ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಅರ್ಥ ಇದೆ ನಿಮಗೆ ಪೆಂಡಿಂಗ್ ಧರ್ಮ ಏನು ಉಂಟು ಏನು ಮಾಡಿದಿರ ಹೋದ ಜನ ಯಾಕೆ ಮಾಡಿದ ಅದನ್ನ ಅಲ್ವಾ ಅದಕ್ಕೇನು ಹೇಳುದು ಈಗ ನಾವು ಹೋದ ಜನ್ಮದಲ್ಲಿ ಏನು ಮಾಡಿದ್ದೇವೆ ಏನು ಮಾಡಿ ನಮಗಂತೂ ಗೊತ್ತಿಲ್ಲ ಏನು ಬುತ್ತಿ ಕಟ್ಟಿದ್ದೇವೆ ನಮಗಂತೂ ಅದಕ್ಕೇನು ಈ ಜನ್ಮದಲ್ಲಿ ಈಗ ಗೊತ್ತುಂಟು ತಾನೆ ಕಾನ್ಷಿಯಸ್ ಕೆಲಸ ಮಾಡ್ತಾ ಉಂಟು ತಾನೆ ಮೈಂಡ್ ಕೆಲಸ ಮಾಡ್ತಾ ಉಂಟು ತಾನೆ ಹಾಗಾದರೆ ಈ ಜನ್ಮದಲ್ಲಿ ಒಳ್ಳೆ ಬುತ್ತಿಯನ್ನೇ ಕಟ್ಟಬೇಕು ಮುಂದಿನ ಜನ್ಮಕ್ಕೆ ರೈಟಾ ಓಕೆ ನಾನು ಅದಕ್ಕೇನು ಹೇಳುದು ಯಾರಿಗೂ ನೋವನ್ನು ಕೊಡ್ಲಿಕ್ಕೆ ಹೋಗಬೇಡಿ ಮೋಸ ಮಾಡಬೇಡಿ ಸುಳ್ಳು ಸುಳ್ಳು ಹೇಳಬೇಡಿ ತಂದೆ ತಾಯಿಗೆ ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡಬೇಡಿ ಅವರ ಮಾತನ್ನು ಕೇಳಿ ಅಲ್ವಾ ಸೊ ಇದು ವಿಷಯ ಸೊ ಇದೆಲ್ಲ ಇದ್ದಾಗ ಏನಾಯ್ತು ಈಗ ಹೆಂಡತಿ ಗಂಡ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿದ್ದಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಾಗ ಸೊ ಮುಂದಿನ ಜನ್ಮ ಆದರೂ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಈ ಜನ್ಮ ಹೇಗೋ ಇರ್ತದೆ ಮುಂದಿನ ಜನ್ಮ ಅಥವಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಯಾಕಂದರೆ ಅಂಥ ಬುತ್ತಿಯನ್ನೇ ಕಟ್ಟಿಕೊಂಡು ಹೋಗಿರ್ತೀರಲ್ವ ಆಗ ನೋಡಿ ನಿಮಗೆ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಇದು ವಿಚಾರ ಓಕೆನಾ ಸೊ ಹಾಗಾದ್ರೆ ಕನ್ಯಾ ಲಗ್ನಲ್ಲಿ ಜನನೇ ಈಗ ಸದ್ಯದ ಮಟ್ಟಿಗೆ ನಿಮಗೆ ಗೊತ್ತಾಯಿತು ಅಂತ ಹೇಳ್ಕೊಳ್ತೀನಪ್ಪ ಇನ್ನೇನಿರ್ತೇ ಹೇಳ್ಕೊಡ್ತೇನೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಕುದ್ರೋಳಿಯಿಂದ ಹೋದ್ರೋಳ್ಳಿ ಓಕೆ ಅದ್ರಲ್ಲಿ ಹೆಸರೇ ಬರ್ತಾ ಇಲ್ಲಮ್ಮ ಓಕೆ ಪರವಾಗಿಲ್ಲಮ್ಮ ಯಾರ ಬಗ್ಗೆ ತಿಳ್ಕೊಬೇಕು ಕೇಳಬೇಕು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ ಬೆಳಿಗ್ಗೆ ಒಂದು

ಸಂಭ್ರಮ ಸಂಭ್ರಮ ಅಂತ ಓಕೆ ಇಲ್ಲಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಇವರು ಮಾನಸಿಕ ರೀತಿಯಲ್ಲಿ ಕೂಡ ತುಂಬಾನೇ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಅವ್ರು ಒಂದು ಒಂದು ಬಾರಿ ಒಂದ್ ತರ ಇದ್ರೆ ಮತ್ತೊಂದ್ ಬಾರಿ ಬೇರೆನೇ ಇರ್ತಾರಮ್ಮ ಅಂತ ಒಂದು ಪರಿಸ್ಥಿತಿ ಜಾತಕದ್ದು ಮೊದಲೇ ರಾಹು ದೇಶ ನೆಡ್ಕೊಂಡು ಅಮ್ಮ ಮೊದಲು ನಿಮ್ಮ ಮಗಳ ಆರೋಗ್ಯ ಸರಿ ಮಾಡ್ಕೊಳ್ಳಿಮ್ಮ ಓಕೆನಾ ಮಗಳ ಆರೋಗ್ಯ ನಿಮ್ಮ ಆರೋಗ್ಯ ಕೂಡ ಸರಿ ಇಲ್ಲ ತಾನೆ ಮನೆಯಲ್ಲಿ ಯಾವಾಗಲೂ ಕೂಡ ಇರಿಟೇಷನೆ ಯಾವಾಗಲೂ ಕೂಡ ಜಗಳನೆ ರೈಟ್ ತಾನೆ ಸೊ ಅದನ್ನು ಮೊದಲು ಸರಿ ಮಾಡ್ಬೇಕು ತಾನೆ ಆನಂತರ ಮದುವೆ ವಿಚಾರ ಮಾತಾಡ್ತಾಯಿ ಓಕೆನಾ ಈಗ ಜಸ್ಟ್ ಇಪ್ಪತ್ತಾಗ್ತಾ ಉಂಟು ಅವ್ರಿಗೆ ಏನು ಅಷ್ಟು ಸುಲಭ ಅಷ್ಟು ಬೇಗ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೀವು ಅವ್ರು ಸರಿ ಆಗ್ಬೇಕು ತಾನೆ ಅಷ್ಟೆಲ್ಲ ತೊಂದರೆ ಕ್ರಿಯೇಟ್ ಆಗ್ತಾ ಅಲ್ಲಿ ನಿಮಗಂತೂ ಅರ್ಥ ಆಗಲ್ಲ ಯಾವಾಗಲೂ ಡಿಸ್ಪ್ಯೂಟೇ ಮನೆಯಲ್ಲಿ ಅಲ್ವಾ ಮಗಳಿಗೆ ಮತ್ತೆ ತಾಯಿಗೆ ಹೌದಾ ಅಲ್ಲಮ್ಮ ಹೇಳಿ ತೊ ಅದನ್ನು ಸರಿ ಮಾಡ್ಬೇಕು ತಾನೇ ಮೊದಲನೇದಾಗಿ ಪರಿಹಾರ ಹೇಳ್ಕೊಡ್ತೀನಿ ನಮ್ಮ ಅದನ್ನು ಮಾಡ್ಕೊಳ್ಳಿ ತೋ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಬೋದು ದಯವಿಟ್ಟು ಈ ಜಾತಕಕ್ಕೆ ಮದುವೆ ವಿಚಾರದಲ್ಲಿ ಬಹಳ ಅವಸರ ಮಾಡಿ ಮದುವೆ ಮಾಡಬಾರ್ದು ಅಂತ ಹೊಂಡಮ್ಮ ಕುಜ ದೋಷದ ಜಾತಕ ಕುಜ ದೋಷ ಇರುವಂತಹ ಹುಡುಗಿ ಹುಡುಗನನ್ನೇ ಹುಡುಕಿ ಮ್ಯಾರೇಜ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಉಂಟು ಈಗ ಅವ್ರಿಗೆ ಇಷ್ಟು ಇಪ್ಪತ್ತು ಸ್ಟಾರ್ಟ್ ಆಯ್ತು ಅವರಿಗೆ ಇಪ್ಪತ್ತು ಸ್ಟಾರ್ಟ್ ಆದಾಗ ಪರವಾಗಿಲ್ಲ ಇಪ್ಪತ್ತು ಸ್ಟಾರ್ಟ್ ಆದಾಗ ಕೆಲವೊಂದು ವಿಚಾರದಲ್ಲಿ ಚೆನ್ನಾಗಿ ಇರ್ತಾರೆ ಅವರು ಕೆಲಸಕ್ಕೆ ಹೋಗುವಂಥ ಭಾಗ್ಯ ಕ್ರಿಯೇಟ್ ಆಗಿದೆ ಅದರಲ್ಲಿ ಹೋಗ್ತಾರೆ ಬಟ್ ಆ ಹೆಲ್ತ್ ಪ್ರಾಬ್ಲಮ್ ಕೊಡ್ತಾ ಇರ್ತದೆ ಕೋಪ ಕೋಪವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ತಾಯಿಯ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮನೆಯಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮ್ಮ ಇದು ವಿಚಾರ ಸೊ ಏನು ಮಾಡಬೇಕು ಒಂದು ಹಿಡಿ ತೊಗೋರ್ಬೇಳೆ ಒಂದು ಹಿಡಿ ತೊಗೋರ್ಬೇಳನ ಇಟ್ಕೊಂಡು ಮಗಳಿಗೆ ಏಳು ಸುತ್ತು ನಿವಾಸಿ ತೆಗಿಬೇಕಮ್ಮ ಅವರ ಇಡಿ ದೇಹಕ್ಕೆ ರೈಟಾ ಅದನ್ನು ತೆಗ ತೆಗೆದು ಹೊರಗೆ ಹಾಕ್ಬೇಕಮ್ಮ ನಲ್ವತ್ತೆಂಟು ದಿನ ಇದನ್ನು ಮಾಡ್ಕೊಳ್ಬೇಕು ಸಾಯ್ತು ತುಂಬ ಚೆನ್ನಾಗಿರ್ತಾರೆ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರ್ತದಮ್ಮ ಆ ಏನು ಗೊತ್ತಾ ಇವರನ್ನು ತುಂಬ ಬಂಧನದಲ್ಲಿ ಇಡಬಾರ್ದಮ್ಮ ಸ್ವಲ್ಪ ಸ್ನೇಹಿತರ ಜೊತೆಗೆ ಹೊರಗೆ ಹೋಗ್ಲಿಕ್ಕೆ ಬಿಡಿ ಅಥವಾ ನೀವೇ ಅವ್ರನ್ನ ಹೋಗಿಮ್ಮ ಎಲ್ಲಾದರೂ ತಿರುಗಾಡಿಸಿಕೊಂಡು ಬನ್ನಿಮ್ಮ ಇದು ಮತ್ತ ಮತ್ತಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಮ್ಮ ಬಂಧನದಲ್ಲಿಸ್ಕೊಂಡು ಅವ್ರಿಗೆ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗುತ್ತಮ್ಮ ಅವರು ಇಷ್ಟಪಡಲ್ಲ ಓಕೆನಾ ಸರಿ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಒಂದ್ ಕಡೆ ಹಾಂ ಹಾಂ ಅಲ್ವಾ ಈಗ ಚಾ ಕುಡ್ದಿದ್ರಿ ಅಲ್ಲೋ ಗೊತ್ತು ರೈಟಾ ಅಂತ ಪರಿತೀವಿ ಓಕೆ ತೊಗೊ ಗೊತ್ತಾಯ್ತು ನಿಮಗೆ ಖನ್ಯಾ ಲಗ್ನ ರೈಟ್ ಆ ಕನ್ಯಾ ಲಗ್ನ ಅದ್ರಿಗೆ ಯಾಕೆ ಆ ಪರಿಸ್ಥಿತಿ ಯಾಕೆ ಯಾಕೆ ಆ ಆಗಿರ್ತಾರೆ ಯಾಕೆ ಸಮಸ್ಯೆ ಕ್ರಿಯೇಟ್ ಆಯಿತು ಅವ್ರಿಗೆ ಇದು ವಿಚಾರ ಅಂತ ಹೇಳ್ದೇನೆ ಆಗ ಆಗ ನೋಡ್ಕೊಳ್ಬೇಕು ಅಲ್ಲಿ ನ ಪೊಸಿಷನ್ ಏನು ಅಂತ ಅದರ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ ನೀವೇನು ಕರ್ಮ ಮಾಡ್ಕೊಂಡು ಬಂದಿರ್ತೀರ ರೈಟ್ ಯಾಕಂದ್ರೆ ಈಗ ನೋಡಿ ಈಗ ನೀವು ಎಣಿಸ್ಬೋದು ಇಂಥವರೆಲ್ಲ ಸುಖವಾಗಿದ್ದಾರೆ ಅವರು ಸುಖವಾಗಿದ್ದು ಇವರು ಸುಖ ಯಾರೇ ಆದರೂ ಕೂಡ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಸುಖವಾಗಿರುವಂಥ ಸುಖ ಅಂದ್ರೇನು ಏನು ಮಾನಸಿಕ ನೆಮ್ಮದಿ ಯಾರಿಗೆ ಮಾನಸಿಕ ನೆಮ್ಮದಿ ಉಂಟು ಅವ್ನು ಸುಖಿ ಅಂತ ಹೇಳ್ಬೋದು ಮಾನಸಿಕ ನೆಮ್ಮದಿನೇ ಇಲ್ಲ ಕೋಟಿ ರೂಪಾಯಿ ಉಂಟು ಉಂಟು ಅದು ಉಂಟು ಉಂಟು ಎಲ್ಲ ಉಂಟು ಬಟ್ ಮಾನಸಿಕ ರೀತಿಯಲ್ಲಿ ನೆಮ್ಮದಿನೇ ಇಲ್ಲ ಮಾನಸಿಕ ನೆಮ್ಮದಿ ಕಳ್ಕೊಂಡ್ರೆ ತೋ ನೀವೇನು ಸುಖಿ ಆಗ್ತೀರಾ ಅದೇನು ಅನ್ಭ ಅದೇನು ನೀವು ಇಲ್ಲಿ ಸಾಧನೆ ಮಾಡ್ತೀರಿ ನಿಮ್ಮಿಂದ ಆಗದಂಥ ವಿಚಾರ ಆಯ್ತಾನೆ ಬಲೆ ನಿಮಗೆ ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವರನ್ನು ನೋಡಿದೆ ನಾನು ಅವ್ರೇನು ಮಾಡ್ತಾರೆ ಕೆಲವರಿಗೆಲ್ಲ ಮೋಸ ಮಾಡಿ ಆ ಜಾಗವನ್ನೆಲ್ಲ ಕಬಳಿಸ್ಲಿಕ್ಕೆ ನೋಡ್ತಾರೆ ಮೋಸದಿಂದ ಕಬಳಿಸ್ತಾರೆ ತಂದೆ ತಾಯಿ ಹತ್ರನೇ ಮೋಸದಿಂದ ಸಿಗ್ನೇಚರ್ ಮಾಡಿ ಜಾಗವನ್ನು ಕಬಳಿಸ್ತಾರೆ ಆ ಒಡ ಹುಟ್ಟಿದವರಿಗೆ ಕೊಡದೆ ಕಬಳಿಸ್ತಾರೆ ಏನು ನಿಮಗೆ ಬರ್ಕತ್ ಕೊಡುತ್ತೆ ಅದು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಏನು ನೀವು ಮಾಡಿದ್ದ ಜಾಗ ಅದು ರೈಟ್ ತಾನೇ ಇಲ್ಲ ತಾನೇ ಈಗ ಏನಾಗಿದೆ ನಿಮ್ಮ ಮುಂದಿನ ಪೀಳಿಗೆ ಏನು ತೊಂದರೆ ಅನುಭವಿಸ್ತದೆ ಕುಜಾ ಅಫ್ಲಿಕ್ಷನಲ್ಲಿ ಬಂದಿರ್ತಾನೆ ಈಗ ಮದುವೆ ಜೋನ ಸಮಸ್ಯೆ ಆಯಿತು ಗಂಡನ ವಿಚಾರ ಸಮ ಎಲ್ಲ ಸಮಸ್ಯೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಈಗ ನೀವೊಬ್ಬ ನೀವೊಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳೋಣ ನೀವು ಭೂಮಿ ವಿಚಾರದಲ್ಲಿ ಮೋಸ ಮಾಡಿ ಭೂಮಿಯನ್ನು ಮಕ್ಕಳಿಗೆ ಬರೆದಿಟ್ಟಿದ್ದಾರೆ ಅಂತ ಹೇಳಿ ಮೋಸದಿಂದ ಎಲ್ಲಿಂದಲೋ ಯಾರಿಗೋ ಬರಬೇಕು ಆ ಭೂಮಿಯನ್ನು ಮೋಸ ಮಾಡಿ ನೀವು ತಗೊಂಡ್ರಿ ಸಿಗ್ನೇಚರ್ ಮಾಡಿ ತಗೊಂಡ್ರಿ ಇನ್ನೇನು ಮಾಡಿ ತಗೊಂಡ್ರಿ ಅವ್ರಿಗೆ ಡ್ರಿಂಕ್ಸ್ ಎಲ್ಲ ಕುಡಿಸಿ ಅವರಿಂದ ನೀವು ಸಿಗ್ನೇಚರ್ ಬಡದು ನಿಮ್ಮ ಭೂಮಿಯನ್ನು ಒಳಗೆ ಹಾಕೊಂಡ್ರಿ ಅಂತ ಇಟ್ಕೊಳ್ಳೋಣ ಅದೀಗ ನಿಮ್ಮ ಮಗನಿಗೆ ಹೋಯ್ತು ರೈಟ್ ನೆಕ್ಸ್ಟ್ ನಿಮ್ಮ ಮಗನಿಗೆ ಹೋಗುತ್ತೆ ಅಥವಾ ಮಕ್ಕಳಿಗೆ ಹೋಗುತ್ತೆ ಮಕ್ಕಳಿಗೆ ಹೋದಾಗ ಏನಾಗುತ್ತೆ ಮಕ್ಕಳಿಗೆ ಮಕ್ಕಳಾಗುತ್ತಲ್ಲೋ ಅಂದ್ರೆ ನಿಮಗೆ ಮೊಮ್ಮಕ್ಕಳಾಗ್ತಾರೆ ನೋಡಿ ಅವ್ರ ಜಾತಕದಲ್ಲಿ ಸ್ಪಷ್ಟವಾಗಿ ಬಂದಿರ್ತದೆ ಐದನೇ ಮನೆ ಎಫ್ಲಿಕ್ಷನಲ್ಲಿ ಅಲ್ಲಿ ಇರ್ತದೆ ಐದನೇ ಮನೆಯಲ್ಲಿ ಪ್ರಾಬ್ಲಮೆಟಿಕ್ ಆಗಿ ಅದು ಬಂದಿರ್ತದೆ ಪ್ಲಾನೆಟ್ಸ್ ರೈಟಾ ಓಕೆ ಕುಜಾ ಅಂತೂ ಬಂದಿರ್ತಾನೆ ಅಫ್ಲಿಕ್ಷನ್ ಅಲ್ಲಿ ಹಾಗೆ ಎಣಿಸ್ಕೊಳ್ಳಿ ನಿಮ್ಮ ಆ ಮಕ್ಕಳ ಜೀವನ ಏನೋ ಅದು ಹಾಳಾಗುತ್ತೆ ಯಾವುದೇ ಕಾರಣ ಕೂಡ ಮೊಮ್ಮಕ್ಕಳ ಜೀವನ ಏನೋ ಟೋಟಲಿ ಡಿಸ್ಟ್ರೈ ಆಗುತ್ತೆ ಪಾಪ ನೀವು ಕರ್ಮ ಅವರು ಅನುಭವಿಸಬೇಕಾಗುತ್ತೆ ಅಂತ ಒಂದು ನೀವಂತೂ ಅನುಭವಿಸ್ತೀರಾ ರೈಟ್ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾಸ್ಪಿಟಲಲ್ಲಿ ಕಾಲನ್ನು ಕಟ್ಟಿ ಮೇಲೆ ಕಟ್ಟಿ ಇಟ್ಟಿರ್ತಾರೆ ಒಂದು ಕಾಲು ಮೇಲೆ ಇರ್ತದೆ ನೀವು ಕೆಳಗಿರ್ತೀರ ಅಲ್ವಾ ಮತ್ತೆ ಮತ್ತೆ ಆ ಮಾಡಿ ಮಲ್ಕೊಂಡಿರ್ತೀರ ಯಾರು ಸಹಾಯಕ್ಕೆ ಬರ್ತಾರೆ ಯಾಕಂದ್ರೆ ಮೋಸ ಮಾಡಿ ಆಗಿದೆ ಎಲ್ಲ ಪಾಪವನ್ನು ಕಟ್ಟಿಕೊಂಡಾಗಿದೆ ಈಗ ಟ್ರೀಟ್ ಆಗಬೇಕಲ್ಲಿ ಅದು ಆಗ್ತಾ ಇರ್ತದೆ ನಿಮಗೆ ಅದ್ರ ಜೊತೆಗೆ ಇದು ನಿಮ್ಮ ಮೊಮ್ಮಕ್ಕಳಿಗೆ ಸಮಸ್ಯೆ ಅಲ್ವಾ ಅದು ಮೊಮ್ಮಕ್ಕಳಿಗೆ ಸಮಸ್ಯೆ ಆದಾಗ ಆ ಮನೆಯವರು ಎಲ್ಲರೂ ಕೂಡ ಅನುಭವಿಸ್ಬೇಕು ತಾನೆ ಗಂಡ ಹೆಂಡತಿ ಗಂಡ ನಿಮ್ಮ ಮಗ ಯಾರಿದ್ದಾರೆ ಅವರು ಮಗಳು ಯಾರು ಇರ್ತಾರೆ ಅವರು ಎಲ್ಲ ಅನುಭವಿಸ್ಬೇಕು ತಾನೆ ಬೇಕೇ ಇದೆಲ್ಲ ತಾನೆ ಸುಮ್ಮನೆ ಇರಬೇಕು ರೈಟ್ ತಾನೇ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲಿ ಸ್ಯಾಟಿಸ್ಫೈಡ್ ಆಗಿರಬೇಕು ಅಲ್ಲವಾ ಅವನು ಜಾದುಗಾರ ಅವನು ಸುಮ್ಮನೆ ಸುಮ್ಮ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನಿಮಗೆ ಇದು ಗೊತ್ತಿಲ್ಲದ ವಿಚಾರ ಓಕೆನಾ ಸೊ ಅದಕ್ಕೋಸ್ಕರ ಅದರಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗೆ ಯಾವತ್ತಾದ್ರೂ ಅರ್ಥ ಮಾಡ್ಕೊಳ್ಳಿ ಭಲೇ ಡ್ರೆಸ್ಸನ್ನು ಇಟ್ಕೊಳ್ಳಿ ಈ ಡ್ರೆಸ್ ಓಕೆನಾ ಈ ಡ್ರೆಸ್ ಎಲ್ಲಿಂದ ಬಂತು ನಿಮಗೆ ರೈಟಾ ಬರೀ ಥಾಟ್ಸ್ ತಗೊಂಡೋಗಿ ಎಲ್ಲಿಂದ ಬಂದು ಈ ಡ್ರೆಸ್ ಎಲ್ಲಿಂದ ಬಂದು ಕನ್ನಡಕ್ಕೆ ಎಲ್ಲಿಂದ ಬಂತು ಅಲ್ವಾ ಎಲ್ಲಿಂದ ಬಂದದ್ದು ಮೊಬೈಲ್ ಎಲ್ಲಿಂದ ಇದು ಏನು ನೀವು ಮಾಡಿದ್ದ ನಾನು ಮಾಡಿದ್ದ ಅಲ್ಲ ತಾನೇ ಅದು ಅವನ ಅವನ ಪ್ರತಿಯೊಂದು ಕೂಡ ನಿಮ್ಮ ದೇಹದಲ್ಲಿರೋದ ಕಣ ಕಣ ಕೂಡ ಅದು ಅವನಿಂದಲೇ ಬಂದಿರುವಂಥದ್ದು ನಮ್ಮಿಂದ ಅಲ್ಲ ನಾವು ಏನೂ ತಂದಿಲ್ಲ ಬರುವಾಗ ನಮಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲವೂ ಕೂಡ ಅವನದೇನು ಅವನೇ ಥಾಟ್ಸನ್ನು ಕೊಡೋದು ಅಲ್ಲಿಂದಲೇ ಎಲ್ಲ ಕ್ರಿಯೇಷನ್ ಆಗುವಂಥದ್ದು ರೈಟಾ ಓಕೆನಾ ಯಾವಾಗ ಇದು ಗೊತ್ತಾಗುತ್ತೆ ನೀವು ಲೈಫಲ್ಲಿ ಗೆಲ್ತೀರ ಅನ್ನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಅದಕ್ಕೋಸ್ಕರ ದಯವಿಟ್ಟು ಇದೆಲ್ಲ ಭೂಮಿ ವಿಚಾರ ಅದು ಇದು ಮೋಸ ಸಾಗಿಸೆಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ನೀವು ಪ್ರಾಮಾಣಿಕರಾಗಿದ್ದರೆ ಯಾರ್ಯಾರಿಗೆ ಭೂಮಿ ಕೊಡ್ಲಿಕ್ಕೊಂಡು ಅವರಿಗೆ ಕೊಟ್ಟುಬಿಡಿ ಅಂತ ಕೊಟ್ಟು ಕೊಟ್ಟುಬಿಡಿ ಮತ್ತೆ ನೋಡಿ ಲೈಫಲ್ಲಿ ಏನು ಚೇಂಜಸ್ ಬರುತ್ತೆ ಅಂತ ಈ ಲೈಫಲ್ಲಿ ಏನು ಎಂಜಾಯ್ ಮಾಡ್ತೀರಿ ನೀವು ನಿಮ್ಮ ಮೊಮ್ಮಕ್ಕಳು ಹೇಗಿರ್ತಾರೆ ನೋಡಿ ಯಾವ ರೀತಿ ಆಟ ಆಡಿಕೊಂಡಿರ್ತಾರೆ ನೋಡಿ ನೀವೆಷ್ಟು ಖುಷಿ ಪಡ್ತೀರಿ ನೋಡಿ ಅದರಿಂದ ಇಲ್ಲಾಂದರೆ ಅವ್ರು ಬಿಮಾರಾಗಿರ್ತಾರೆ ಯಾವಾಗಲೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಕ್ಯಾನ್ಸರ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬೇಕಾ ಬೇಡ ತಾನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ಓಕೆನಾ ಕರ್ಮ ಅಂತ ಏನು ಅದು ಬಿಡೋದಿಲ್ಲ ಅಲ್ವಾ ಅವನೇ ಅವ್ರು ಸಿ ಸಿ ಟಿ ವಿ ಒಂದು ಆನ್ ಆಗಿರುತ್ತದೆ ರೈಟಾ ಅದರಲ್ಲೆಲ್ಲ ಕ್ಯಾಪ್ಚರ್ ಆಗಿ ಏನೇ ಇರ್ತದೆ ನೀವೇನು ಬೇಕಾದರೂ ಮಾಡಿ ಕಣ್ಣು ಮುಚ್ಚಿಕೊಂಡು ಏನೇ ಮಾಡಿದ್ರು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಎಣಿಸೋದೇ ಬೇಡ ಅಲ್ವಾ ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಎಣಿಸೋದು ಬೇಕಾಗಿಲ್ಲ ಯಾರು ಕೂಡ ಅಥವಾ ಅಲ್ಲಿಂದ ಬಂದೇ ಬರುತ್ತೆ ಅದು ಇದು ವಿಷಯ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲಿದರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ

ಮದುವೆ ವಿಚಾರದಲ್ಲಿ ಏನ್ ಕೇಳ್ಬೇಕಮ್ಮ ಹೇಳಿ ನೋಡೋಣ ಮದುವೆ ಮದುವೆ ವಿಚಾರದಲ್ಲಿ ಯಾವಾಗ ಮದುವೆ ಉಂಟು ಅಂತ ಅವಳಿಗೆ ಕುಜ ದೋಷ ಉಂಟು ಅಂತ ಹೇಳಿದ್ದಾರೆ ಸರ್ ಓಕೆ ಮತ್ತೆ ಮತ್ತೆ ಏನು ಹೇಳಿದಾರಮ್ಮ ಮತ್ತೆ ಏನು ಹೇಳಿಲ್ಲ ಅದೇ ಕುಜ ದೋಷ ಉಂಟು ಅದೇ ದೋಷ ಇರುವ ಹುಡುಗನನ್ನು ಮದುವೆ ಮಾಡಬೇಕು ಹೇಳಿದ್ದಾರೆ ಜಾತಕ ರೈಟ್ ಅಮ್ಮ ಓಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಈ ಜಾತಕಕ್ಕೆ ಅವಳು ಮೆಚ್ಚಿ ಮದುವೆ ಆಗ್ತಾಳೆ ಅಂತ ಇಂಡಿಕೇಶನ್ ಉಂಟು ತಾಯಿ ರೈಟ್ ಹೌದು ಸರ್ ಹ್ಮ್ ನನ್ಗೆ ಗೊತ್ತಿಲ್ಲ ಅವ್ರ ಹತ್ರ ಕೇಳಿ ನೀವು ಇಪ್ಪತ್ತೊಂಬತ್ತರೊಳಗೆ ಮ್ಯಾರೇಜ್ ಅಂತೂ ಆಗುತ್ತೆ ಬಟ್ ಮೆಚ್ಚಿ ಮದುವೆ ಆಗುತ್ತೆ ಅವರು ಇಷ್ಟಪಟ್ಟವನ್ನ ನೀವು ಮ್ಯಾರೇಜ್ ಮಾಡಿ ಕೊಡಬೇಕಾದ ಅನಿವಾರ್ಯತೆ ಬರ್ಬೋದಮ್ಮ ಸೊ ನೋಡ್ಕೊಳ್ಳಿ ಅದು ಮೆಚ್ಚಿ ಅಂದರೆ ಅದು ನೀವು ತೋರಿಸಿ ಕೂಡ ಮೆಚ್ಚಿ ಮದುವೆ ಆಗ್ಬೋದಮ್ಮ ಅಂತ ಬರ್ರಿ ಇಂಥ ಹುಡುಗ ಇದ್ದಾನಪ್ಪ ನೋಡಿದಾಗ ಅವಳಿಗೆ ಅವಳ ಮೇಲೆ ಪ್ರೀತಿ ಬರ್ಬೋದು ಅದ್ರ ಮುಖಾಂತರ ಕೂಡ ಅವ್ಳು ಮ್ಯಾರೇಜ್ ಆಗ್ಬೋದು ಅಂದ ಇಂಡಿಗೆಷನ್ ಉಂಟಮ್ಮ ಕೆಲವೊಂದು ವಿಚಾರಗಳು ಏನಿರ್ತದೆ ನೀವು ತಂದೆ ತಾಯಿ ನಿಮಗೆ ಅದು ಗೊತ್ತೇ ಇರೋದಿಲ್ಲಮ್ಮ ಬಟ್ ಜಾತಕ ಕತೆ ಹೇಳ್ತಾ ಇರ್ತದೆ ನಾವು ಕೂಡ ಏನು ಮಾಡುವಾಗಿಲ್ಲ ತಾಯಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಯಾಕಂದರೆ ರಾಹು ಎದುರಿಗೆ ಬಂದುಬಿಟ್ಟಿದೆ ರಾಹು ಬಂದಾಗಂದ್ರೆ ಆಕರ್ಷಣೆ ಮ್ಯಾರೇಜ್ ಆಗ್ತಾರೆ ಇರ್ತದೆ ಇಂಡಿಕೇಶನ್ ಆಲ್ರೆಡಿ ಅಮ್ಮ ತೊ ಖಂಡಿತ ನೀವು ಅದರ ಬಗ್ಗೆ ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಪಡಿಬೋದು ಒಳ್ಳೆಯದಾಗಲಿ ತಾಯಿ ರೈಟಾ ಮತ್ತೆ ಕುಜಾ ದೋಷ ಇರುವುದಂದ್ರೆ ಕುಜಾ ದೋಷ ಇರುವ ಹುಡುಗನನ್ನೇ ನೀವು ನೀವು ಅದು ಸೆಟ್ ಮಾಡಿ ಮದುವೆ ಮಾಡಿ ಅಂತ ಅದು ಕೂಡ ಒಳ್ಳೇದಾಗಿದೆ ಯಾಕಂದ್ರೆ ನಾನು ಹೇಳ್ತೀನಲ್ಲ ಹೇಳ್ತೀನಲ್ವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏಜ್ ಸೀರೀಸ್ ಅದೇನು ನಡೀತಾ ಉಂಡಮ ಇವರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಎಲ್ಲ ರೀತಿಯಲ್ಲಿ ಕೂಡ ಕಿರಿಕಿರಿ ಆಯಿತು ತಾನೇ ಅಲ್ಲ ಹೌದು ಗೊತ್ತಾಯ್ತು ಈಗ ಓಕೆನಾ ಅಥವಾ ಅದೇ ರೀತಿ ಇದು ಕೂಡ ಓಕೆ ನಾನೀಗೇನು ಹೇಳಿದೆಮ್ಮ ಅಥವಾ ಆಕರ್ಷಣೆಗಳಾಗಿ ಮ್ಯಾರೇಜ್ ಆಗ್ತಾರಂತ ಸೊ ಅದು ಕೂಡ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಮಾ ನೋಡಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ಆದ್ರೆ ಮ್ಯಾರೇಜ್ ಮಾಡಿ ಕೊಡಿ ಒಳ್ಳೇದಾಗ್ಲಿ ಬಟ್ ದೋಷ ಇರುವ ಹುಡುಗನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಸದ್ಯಕ್ಕೆ ಬೇಕಾದ್ರೆ ಏನು ಮಾಡಿ ಅಂದ್ರೆ ಸ್ವಲ್ಪ ತಿಂಗಳಿಗೆ ಒಂದು ಬಾರಿ ಮಂಗಳವಾರ ದಿವಸ ಒಂಬತ್ತು ಕಿಲೋ ಬೇಳೆಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಗಳ ಕೈಯಿಂದ ಯಾರಿಗಾದ್ರು ದಾನ ಮಾಡಿಸಿಮ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿಸಿಮ್ಮ ತಿಂಗಳಿಗೆ ಒಂದು ಬಾರಿ ಮಾಡಿ ಒಂಬತ್ತು ತಿಂಗಳು ಇದನ್ನು ಮಾಡ್ಕೊಳ್ಳಿಮ್ಮ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಉಂಟಮ್ಮ ಒಳ್ಳೇದಾಗ್ಲಿತ ರೈಟಾ ಎಸ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಓಕೆ ಬಂದು ಮೇಡಮ್ ನಿಮಗೆ ಗೊತ್ತಾಯ್ತು ಈಗ ಕನ್ಯಾ ಲಗ್ನದಲ್ಲಿ ಯಾಕೆ ಜನನಂತ ಓಕೆನಾ ಇನ್ನೂ ಬಹಳಷ್ಟು ವಿಚಾರಗಳಿಗೆ ನಿಮ್ಮ ಜೊತೆ ಹಂಚಿಕೊಳ್ಳಿ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಬರುವ ಆದಿತ್ಯ ಅವರ ದಿವಸ ನಾಳೆಲ್ಲ ನಾಳೆದು ನಾಳೆ ಮಂಗಳೂರಲ್ಲಿ ಇರೋದಿಲ್ಲ ನಾನು ಆದಿತ್ಯ ಅವ್ರ ದಿವಸ ಮಂಗಳೂರಲ್ಲಿ ಇರ್ತೇನೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ನಾಲ್ಕೂವರೆ ಇರ್ತೀನಪ್ಪ ದಯವಿಟ್ಟು ಯಾರು ಬರೋದಾದರೂ ಕೂಡ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ಬನ್ನಿ ಅಂತೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗೇನು ಮಾಡೋಣ ಆರದ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾ ಸಾರಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ Salaam namaste